यतोन्वयोदितरतःअर्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतिदृशितमो बन्धमोक्षश्च यस्मात् अस्य श्री ब्रह्मरुद्र प्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तये तं महान्तम् धर्मप्रोज्झितकैतवोत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरुर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमुकोऽपि वग्मि जडमतिरपि जन्तुर्जायते प्रज्ञमौलिः सकलवचनचेतो देवता भारती सां मम वचसि निधत्तां सन्निधिं मानसे च अस्मत्कुरु समारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमर्तण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोढचिन्तनविधौ नूनं मनाङ्मा कृथाः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ॐ हरिः ॐ हरिः ॐ स्वस्तस्तु अशेडसन्मङ्गलानि सन्तु श्लोकैकश्रवणपठनमात्रेण मुक्तश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुषार्थसाधनीभूते अद्य श्रीमद्भागवते एकादशस्कन्धान्तर्गतकथा प्रारम्भे सति किञ्चित् पूर्वकथानुवादः हरिः ॐ हरिः ॐ हरिः ॐ हरे राम 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 हरे 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 कृष्ण 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 हरे 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 राम 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 हरे हरे
हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्णा कृष्ण कृष्णा हरे हरे। श्री गुरुभ्यो नमः। हरि ओम। ಇವತ್ತು ಬೆಳಗ್ಗೆ ಒಂದು ಅವಶ್ಯಕವಾಗಿರ್ತಕ್ಕಂಥ ಕಾರ್ಯ ಇದ್ದದ್ದರಿಂದ ಇವತ್ತು ಲೇಟಾಗಿ ಭಾಗವತದ ಪ್ರವಚನವನ್ನು ಮುಂದುವರಿಸ್ತಾ ಇದ್ದೇವೆ. ನಿನ್ನಿನವರೆಗೂ ಪದ್ಯಮಾಲ ಏಕಾದಶ ಸ್ಕಂದದಲ್ಲಿ ಸದಾಚರಣದ ಬಗ್ಗೆ ಹೇಳ್ತಾ ಇರುವಾಗ ಭಗವಂತನ ಪೂಜೆಯ ವಿಧಾನವನ್ನು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಅದನ್ನೇ ಪದ್ಯಮಾಲಾದಲ್ಲಿ ಟೀಕಾಕೃತ್ಪಾದರು ವಿಸ್ತಾರವಾಗಿ ಹೇಳಿದ್ದಾರೆ. ತುಳಸಿ ಹೇಗೆ ತೆಗೆಯಬೇಕು, ಯಾವ ರೀತಿಯಿಂದ ಇರಬೇಕು ಎಲ್ಲ ವಿಸ್ತಾರವಾಗಿ ನೀವು ಕೇಳಿದ್ದೀರಿ. ಈಗ ಹೂಗಳ ಬಗ್ಗೆ ಬಹಳ ಲಿಸ್ಟ್ ಕೊಡ್ತಾರೆ, ಇಂಥ ಹೂ ಬರ್ತದೆ ಇಂಥ ಹೂ ಬರೋದಿಲ್ಲ ಅಂತ ತಿಳ್ಕೊಂಡಂತೇಳಿ. ತುಳಸಿ ಉತ್ಪಲ ಜಾತಿಶ್ಚ ಕೇತಕಿ ಕರವೀರಕ ಮಾಲತಿ ಮಾಧವೀ ಚೈವ ಮಲ್ಲಿಕಾ ಚ ಅಂಬುಜಾನಿ ಚ. ತುಳಸಿ, ಆನಂತರ ಗುಲಾಬಿ, ಕೇದಗೆ, ಆನಂತರ ಸಣ್ಣ ಕಮಲ, ಸೂಜಿ ಮಲ್ಲಿಗೆ, ಮಲ್ಲಿಗೆ ದುಂಡು ಮಲ್ಲಿಗೆ ಕಮಲಗಳು ಸುಗಂಧಿತವಾದ ಸುಂದರವಾದ ಈ ಹೂಗಳು ಭಗವಂತನಿಗೆ ಸೇರುತ್ತವೆ. ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಬೇಕು, ಗಂಧವಿಲ್ಲದ ಹೂಗಳನ್ನು ಏರಿಸಬಾರದು, ಸುಗಂಧವಿಲ್ಲದ ಹೂಗಳನ್ನು ಸರ್ವಥಾ ಏರಿಸಬಾರದು. ಆದರೆ ಬಿಳಿ ಹೂ ಅನಿವಾರ್ಯ ಪ್ರಸಂಗದಲ್ಲಿ ಸುಗಂಧ ಇಲ್ಲದಿದ್ದರೂ ಕೂಡ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಏನೇ ಇರಲಿ, ಯಾವ ಹೂಗಳು ನಿಷಿದ್ಧ ಇವೆ ಅದರಲ್ಲಿ ಪ್ರಮುಖವಾಗಿ ನಿಷಿದ್ಧವಾಗಿರ್ತಕ್ಕಂಥ ಹೂಗಳು ಕಪ್ಪು ಬಣ್ಣದ ಹೂಗಳು, ನೀಲಿ ಬಣ್ಣದ ಹೂಗಳು, ಜಾಂಬಳಿ, ಪರ್ಪಲ್ ಬಣ್ಣದ ಹೂಗಳು, ಇವು ನಿಷಿದ್ಧ. ಅದಕ್ಕೆ ಮಹಾಭಾರತ ಹೇಳ್ತದೆ, ಸಾತ್ವಿಕಂ ಶುಕ್ಲಪುಷ್ಪಾಣಿ, ಬಿಳಿ ಹೂಗಳೆಲ್ಲವೂ ಕೂಡ ಸಾತ್ವಿಕ ಹೂಗಳು, ಅವೆಲ್ಲವೂ ಭಗವಂತನಿಗೆ ನಡೆಯುತ್ತವೆ. ರಾಜಸಂ ರಕ್ತ ಪುಷ್ಪಕಂ, ಕೆಂಪು ಹೂಗಳು, ಕಮಲ, ಗುಲಾಬಿ ಇತ್ಯಾದಿಗಳು ನಡೆಯುತ್ತವೆ. ಆದರೂ ರಾಜಸ ಹೂಗಳು ಪರವಾಗಿಲ್ಲ. ಆದರೆ ಕಪ್ಪು, ನೀಲಿ, ತಾಮಸಂ ಕೃಷ್ಣ ಪುಷ್ಪಾಣಿ ವರ್ಜನೀಯ ವಿಧೋ ವಿಧು, ಆ ಬೇರೆ ಬಣ್ಣದ ಹೂಗಳನ್ನು ಸ್ವೀಕಾರ ಮಾಡಬಾರ್ದು. ಈಗ ಎಲ್ಲ ಕಡೆಯಲ್ಲಿಯೂ ವಿಶೇಷವಾಗಿ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಬರ್ತದೆ ಝಂಡು ಹೂ ಅಂತ ತಿಳ್ಕೊಂಡಂತೇಳಿ, ಅದರಲ್ಲಿ ಅನೇಕ ಕಲರ್ಗಳು ಬರ್ತಾ ಇವೆ. ನಮ್ಮ ಕಡೆಗೆ ಚಂಡೆ ಹೂಗಳು, ಚಂಡು ಹೂಗಳು ಅಂತ ಕರೀತಾರೆ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಝಂಡು ಹೂಗಳು ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಅವುಗಳಿಗೆ ಸಂಸ್ಕೃತದಲ್ಲಿ ಕುಸ್ತುಂಬ ಪುಷ್ಪ ಅಂತ ತಿಳ್ಕೊಂಡಂತೇಳಿ ಹೆಸರು. ಅವುಗಳನ್ನು ಸರ್ವಥಾ ದೇವರ ಪೂಜೆಗೆ ಉಪಯೋಗಿಸ್ಲಿಕ್ಕಿಲ್ಲ.
ಈಗ ಅದೇ ಹೆಚ್ಚು ಬರೋದು ಮಾರ್ಕೆಟ್ನಲ್ಲಿ, ಅದರಿಂದಾಗಿ ಜನ ತೆಗೆದುಕೊಂಡು ಬರ್ತಾರೆ. ಮುಂಬೈ ಅಂತ ಮಹಾರಾಷ್ಟ್ರಗಳಲ್ಲಿ ಝಂಡು ಹೂಗಳಿಲ್ಲದ ಮಾಲಿಯೂ ನಿಮಗೆ ಸಿಕ್ಕೋದಿಲ್ಲ. ಆದರೂ ಅದಿಲ್ಲದಂತೆ ನೋಡಿಕೊಂಡು ಅದು ಪರಮಾತ್ಮನಿಗೆ ಸರ್ವಥಾ ಪ್ರಿಯವಲ್ಲ, ಬರೋದೂ ಇಲ್ಲ. ಅದರಲ್ಲಿಯೂ ಕೂಡ ಬಾಡಲಿಕ್ಕೆ ಬಂದಿರತಕ್ಕಂಥ ಹೂಗಳು ಪರಮಾತ್ಮನಿಗೆ ಏರಿಸಬಾರದು. ಪದ್ಮ ಸಂಹಿತ ಅಂತನ್ನುವ ಗ್ರಂಥ ಹೇಳ್ತಾರೆ, ಅಗ್ರಾಹ್ಯಾಣಿ ತಥಾ ಆಸನ್ನ ಮುಕುಲಂ ಪತಿತಂ ತಥಾ, ಇನ್ನೂ ಮೊಗ್ಗೆ ಇದ್ದದ್ದನ್ನು ಏರಿಸ್ಲಿಕ್ಕೆ ಹೋಗಬೇಡಿ. ನೆಲದ ಮೇಲೆ ಬಿದ್ದದ್ದನ್ನು, ಪಾರಿಜಾತವನ್ನು ಬಿಟ್ಟು ಉಳಿದು ಯಾವ ಹೂಗಳನ್ನು ಏರಿಸಬಾರದು. ವಿವರಣ ವಸ್ತಂ, ಏನೋ ವಿಚಿತ್ರ ಬಣ್ಣ ನೋಡಿದರೂ ಕೂಡ ಏನೋ ಒಂದು ಅಸಹ್ಯ ಬರ್ತದೆ, ಅಂಥ ಹೂಗಳನ್ನು ಸರ್ವಥಾ ಏರಿಸಬಾರದು. ಬಟ್ಟೆಯಲ್ಲಿ ಕಟ್ಟಿ ತಂದು ಹೂಗಳನ್ನು ಏರಿಸಬಾರದು. ಭಗವದ್ವೇಷಿಗಳು ಅಂಥವರು ಮಾರುವ ಅಂಥವರು ತಂದುಕೊಡುವ ಹೂಗಳನ್ನು ಏರಿಸಬಾರದು. ಗೊತ್ತಾಯ್ತಲ್ಲ, ಭಗವದ್ವೇಷಗಳು ನಮ್ಮ ದೇವರನ್ನು, ನಮ್ಮದೇ ಇರತಕ್ಕಂಥವರನ್ನು ನಾವು ಕೊಂದು ಹಾಕ್ತೇವೆ, ಅವರು ಸಾಯ್ಲಿಕ್ಕೆ ಹುಟ್ಟಿದ್ದಾರೆ ಅಂತನ್ನುವ ಏನು ಒಂದು ಧರ್ಮ ನಮ್ಮ ಭಾರತ ದೇಶದಲ್ಲಿ ಈಗ ಬಹಳ ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ ಕಲ್ಲು ಎಸೆಯುವ ಕೆಲಸ ನಡೆಸಿದೆ. ಅಂಥವರು ತಂದ ಹೂಗಳು, ಯಾಕೆಂದರೆ ಕೆಲವು ಹೂ ಮಾರ್ಕೆಟಿನ ಮೇಲೆ ಅವರದೇ ಮನೋಪಾಲಿ ಇದೆ. ಬೇಕಾಗಿಲ್ಲ, ಹೂ ಏರಿಸದೇ ಇದ್ದರೂ ಪರವಾಗಿಲ್ಲ. ಅಂಥವರು ಅದರಲ್ಲಿ ಕೆಲವರು ಬೇಕಂತಲೇ ಉಗುಳ್ತಾರಂತೆ ಅದರ ಮೇಲೆ, ಹೂಗಳ ಮೇಲೆ, ಅಥವಾ ಎಂಜಲ ಹಚ್ತಾರಂತೆ. ಸರ್ವಥಾ ತರಬೇಡಿ. ಆನಂತರ ಮಾರ್ಕೆಟ್ನಲ್ಲಿ ಹಾರ ಕಟ್ಟಿಕೊಡ್ತಾರೆ, ಆ ಹೂಗಳು ಕೂಡ ಬರೋದಿಲ್ಲ. ಯಾಕೆ ಗೊತ್ತೇ? ಹಾರ ಹಾಕೋ ಮುಂದೆ ಕಾಲಿಗೆ ದಾರ ಕಟ್ಟಿ ಆನಂತರ ಅದರಲ್ಲಿ ಹೂಗಳನ್ನು ಪೋಣಿಸ್ತಾ ಇರ್ತಾರೆ. ಒಂದು, ಅವರ ಕಾಲಿಗೆ ಏರಿಸಿದ ಹೂಗಳು. ಎರಡನೆಯದ್ದು ಮೊಳ ಅಂತಗಳು, ಹೀಗೆ ತಮ್ಮ ಕೈ ಮೇಲೆ ಬೆವರು ಪಿವರು ಎಲ್ಲ ಇರ್ತದೆ, ಅದನ್ನು ಹೀಗೆ ಅಳಿಸ್ತಾರೆ. ಇದು ಎರಡನೇ ಮಹಾ ಅನಾಹುತ. ಮೂರನೇ ಅನಾಹುತ, ಬ್ಲೇಡ್ ಬಯಲಿಟ್ಟುಕೊಂಡಿರ್ತಾರೆ, ತೆಗಿತಾರೆ, ಕಟ್ ಮಾಡಿ ಕೊಡ್ತಾರೆ. ಇಂಥ ಹೂಗಳನ್ನು ಏರಿಸುವ ಬದಲಾಗಿ ಏರಿಸದೇ ಇರುವುದೇ ಒಳ್ಳೆಯದು. ದೇವರಿಗೆ ಇಂಥ ಹೂಗಳನ್ನು ಏರಿಸಬೇಡಿ, ತೆಗೆದುಕೊಂಡು ಬನ್ನಿ. ಯಥಾಶಕ್ತಿ ಒಂದೇ ಗೇಣಿರಲಿ ಪರಲ್ಲ, ಕಟ್ಟಿ ಮನೆಯಲ್ಲಿ ಕಟ್ಟಿ. ವಸ್ತ್ರಬದ್ಧಂಚ ದುರ್ಜನ ಸ್ಪೃಷ್ಟಮೇವ, ಈ ದೇವದ್ವೇಷಗಳು ಸ್ಪರ್ಶ ಮಾಡಿದ ಹೂಗಳು ಬರುವುದಿಲ್ಲ. ಆನಂತರ ಹೂಗಳು ನೋಡಿ, ಹಾಂ ವಾಸನೆ ನೋಡಿ ಚೆನ್ನಾಗಿದೆ ಅಂತಿಕೊಂಡು ತಂದು ಅದನ್ನು ದೇವರಿಗೆ ಏರಿಸ್ಲಿಕ್ಕೆ ಬರೋದಿಲ್ಲ. ನಾವು ಅದರ ಪರಿಮಳ ನೋಡಿದ ನಂತರ ಆ ಹೂಗಳನ್ನು ಏರಿಸ್ಲಿಕ್ಕೆ ಬರೋದಿಲ್ಲ. ನಮ್ಮ ಪರಿಮಳದಿಂದ ನಾವು ನೋಡಿದ ಹೂಗಳು, ವಾಸನೆ ನೋಡಿದ ಅಥವಾ ಪರಿಮಳ ನೋಡಿದ ಹೂಗಳು ದೇವರಿಗೆ ಬರೋದಿಲ್ಲ. ಏರಿಸಬೇಡಿ. ತಾನಾಗಿ ಅಲ್ಲಿಟ್ಟಾಗ ಬರ್ತಿದ್ರೆ ಆ ಮಾತು ಬೇರೆ, ಅದು ಪರಮಾತ್ಮ ನೀನೇ ಸ್ವೀಕರಿಸು, ನೀನೇ ಸ್ವೀಕರಿಸು ಅಂತ ಹೇಳ್ತಿರ್ಬೇಕು. ಯಾಕೆ? ಸುಮಧ್ವಜಯದಲ್ಲಿ ಒಂದು ಶ್ಲೋಕ ಬರ್ತದೆ. ಹನುಮಂತದೇವರು ಶ್ರೀರಾಮಚಂದ್ರನ ಪೂಜೆಗೋಸ್ಕರ ಹೂವಿನ ಮಾಲೆಯನ್ನು ಕಟ್ಟಿಕೊಂಡು ಬಂದರಂತೆ. ರಾಮಾರ್ಚನೆಯು ನಯತ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ. ಪರಮಾತ್ಮನಿಗೆ ಮಾಲೆ ಕಟ್ಟಿ ಆ ಭಗವಂತನಿಗೆ ಏರಿಸಬೇಕಾದರೆ ಹನುಮಂತ ದೇವರಿಗೆ ಏನು ಒಂದು ಶ್ರಮ ಆಯಿತು. ಶ್ರಮ ಭಾಳ ಹೋಗೋದಿಲ್ಲ ಅವರಿಗೆ, ಆದರೆ ಏನೋ ಒಂದು ಪ್ರಯತ್ನ ಮಾಡಿದರು. ಅಷ್ಟು ಪ್ರಯತ್ನ ಸಂಜೀವಿನಿ ಪರ್ವತ ಆಗುವವರಿಗೆ ಮಾಡಿದ್ದಿಲ್ಲ ಅಂತಕೊಂಡು ಅಂತ ಹೇಳ್ತಾರೆ. ಸಂಜೀವನಾದ್ಯಾಶ್ರಯಮಶ್ಯನಾಭೂತ್. ಯಾಕೆ? ಹೂಗಳನ್ನು ತೆಗೆದುಕೊಂಡ ಮೇಲೆ
ಒಂದು ತಟ್ಟೆಯಲ್ಲಿಟ್ಟು ಅವುಗಳನ್ನು ಪುಣಿಸ್ಬೇಕು. ನಿಮ್ಮ ಈ ಅಂಗೈಗಿಂತ ಕೆಳಗಿನ ಕೈಗೆ ಮುಟ್ಟಿತು ನಿಮ್ಮ ನಿರ್ಮಾಲ್ಯ, ನೆನಪಿಟ್ಕೊಳ್ಳಿ. ಆನಂತರ ಕೆಲವರು ಭೂಪರಿದ್ದಾರೆ, ಸೂಜಿಯಲ್ಲಿ ದಾರ ಪುಣಿಸ್ಬೇಕಾದ್ರೆ ಬಾಯಲ್ಲಿ ಒದ್ದೆ ಮಾಡಿ ಅದನ್ನು ಸೀಗೆ ಮಾಡಿ ಆನಂತರ ಸೂಜೆ ಪುಣಿಸ್ತಾರೆ. ನಿಮ್ಮ ಎಂಜಲು ಪರಮಾತ್ಮನಿಗೆ ನಡೆಯೋದಿಲ್ಲ. ಆದ್ದರಿಂದಾಗಿ ಹನುಮಂತ ದೇವರು ಆ ಮಾಲೆಯನ್ನು ಕಟ್ಟಬೇಕಾದ್ರೆ ಕೈ ಕೆಳಗೆ ಮುಟ್ಟಲಿಲ್ಲಂತೆ. ಆನಂತರ ಹೂವಿನ ಮಾಲೆ, ಹೂ ತಂದು ಹೂವಿನ ಮಾಲೆವರೆಗೂ ಪ್ರಾಣಾಯಾಮ, ಶ್ವಾಸೋಚ್ಛ್ವಾಸ ಮಾಡಲಿಲ್ಲ. ಆ ವಾಸನೆಯ ಮೇಲೆ ಹೋಗಬಾರ್ದು ಅಂತ ತಿಳ್ಕೊಂಡಂತೇಳಿ. ಆನಂತರ ಸೂರ್ಯನಿಗೆ ಉನ್ಮುಖವಾಗಿ ಹೂವಿನ ನೆರಳು ತನ್ನ ಮೇಲೆ ಬೀಳಲಿ, ತನ್ನ ನೆರಳು ಹೂವಿನ ಮೇಲೆ ಬೀರೋದು ಬೇಡ. ಹನುಮಂತೇವ್ರ ಭಕ್ತಿ ನೋಡಿ, ಗಾಳಿ ಬರೋದಕ್ಕೆ ಎದುರಾಗಿ ಕೂತ್ಕೊಂಡಿದ್ದಾರೆ. ಏನು ಅಂತ ತಿಳ್ಕೊಂಡಂತಂದರೆ ತನ್ನ ದೇಹದ ಗಾಳಿ ಆ ಹೂವಿನ ಮೇಲೆ ಹೋಗಬಾರ್ದು, ತನ್ನ ನೆರಳೂ ಬೀಳಬಾರ್ದು, ಆನಂತರ ತನ್ನ ದೇಹದ ಗಾಳಿಯೂ ಆ ಹೂವಿನ ಮೇಲೆ ಹೋಗಿರಬಾರ್ದು, ಆನಂತರ ಹೂವಿನ ಮಾಲೆ ಈ ಅಂಗೈ ಕೆಳಗೆ ಹತ್ತಿರಬಾರ್ದು, ಅದರ ಪರಿಮಳ ನೋಡಿರಬಾರ್ದು. ಇದನ್ನು ನಾ ಹಾಕಿಕೊಂಡು ಹೇಗಿರ್ತದೆ ಅಂತನ್ನುವ ಆ ವಿಚಾರವೂ ಬಂದಿರಬಾರದು. ಹಾಗೆ ದೇವರಿಗೆ ಹೂಗಳನ್ನು ತಂದು ಏರಿಸಿದ್ದಾರೆ. ಆಘ್ರಾತಂಚ ಪದಾಸ್ಪೃಷ್ಟಂ, ಕಾಲು ಹತ್ತಿದ ಹೂಗಳನ್ನು ಭಗವಂತನಿಗೆ ಏರಿಸಬೇಡಿ. ನಿರ್ಗಂಧಂ ಚೈವ ತಥೈವ ಚ, ಗಂಧಹೀನವಾದ ಹೂಗಳು ಭಗವಂತನಿಗೆ ನಡೆಯೋದಿಲ್ಲ. ಅತೀ ಬಾಡ್ಲಿಕ್ಕೆ ಬಂದಿರತಕ್ಕಂಥ ಹೂಗಳನ್ನು ಏರಿಸಬೇಡಿ, ಅತಿ ಮೊಗ್ಗೆಯಾದ ಹೂಗಳನ್ನು ಏರಿಸಬೇಡಿ. ಪದ್ಮಸಂಹಿತ ಹೇಳ್ತದೆ, ಅತಿಪಕ್ವಂ ವಿಪಕ್ವಂಚ. ಆನಂತರ ಹೆಣ್ಣು ಮಕ್ಕಳು ಹೂ ತೆಗಿಬಾರದು, ನೆನಪಿಟ್ಟುಕೊಳ್ಳಿ. ಗಂಡು ಮಕ್ಕಳ ಕಡೆಯಿಂದ ಅಥವಾ ಗಂಡಸರ ಕಡೆಯಿಂದ ಹೂ ತೆಗೆಸಿ ಹರಿವಂಶದ ಆರಂಭದಲ್ಲಿ ಹೇಳ್ತಾರೆ, ಗಿಡದಿಂದ ಹೂ ತೆಗೆಯುವ ಸ್ತ್ರೀ ಮುಂದೆ ಬಂಜೆಯಾಗ್ತಾಳಂತೆ, ಮಕ್ಕಳಾಗೋದಿಲ್ಲ. ಯಾಕೆ? ಆ ಹೂ ಆ ಮರದ ಮಗು, ಅದನ್ನು ಕಿತ್ತಿದರೆ ಅವಳಿಗೆ ಭ್ರೂಣ ಹತ್ಯಾ ದೋಷ ಬರ್ತದೆ, ಭ್ರೂಣ ಹತ್ಯಾ ದೋಷ ಇದ್ದರೆ ಮಕ್ಕಳಾಗೋದಿಲ್ಲ. ಆದ್ದರಿಂದಾಗಿ ಮಕ್ಕಳು ವಿಳಂಬವಾಗ್ತಾ ಇದ್ದರೆ ತಿಳಿದವರ ಹತ್ರ ಹೋಗಿ ತೋರಿಸಿ ಪಿತೃದೋಷ ಇದೆಯೋ ಅಥವಾ ಭ್ರೂಣ ಹತ್ಯಾ ದೋಷ ಇದೆಯೋ, ಮತ್ತೇನಿದೆಯೋ, ಪಿತೃಶಾಪ ಇದೆಯೋ, ಇದೆಲ್ಲವನ್ನು ತಿಳಿದುಕೊಳ್ಳಬೇಕು. ಈ ವಿಚಾರವನ್ನು ಹೇಳ್ತಾರೆ. ಇನ್ನು ಹೂಗಳನ್ನು ತರುವಾಗ ಗಂಡಸರು, ಅಪ್ಪ ಹೆಣ್ಣು ಮಕ್ಕಳು ಹೂಗಳನ್ನು ತೆಗೆದರೆ ಭ್ರೂಣ ಹತ್ಯೆ ಆಯಿತು, ಮತ್ತು ಗಂಡಸರು ತೆಗೆದರೆ? ಗಂಡಸರು ಹಾಗೆ ಹರಟೆ ಹೊಡಿತಾ ಏನು ವಿಚಾರ ಮಾಡ್ತಾ ತೆಗೆದರೆ ಅದು ಕೂಡ ಬರೋದಿಲ್ಲ. ಹೋಗಬೇಕು ಮರದ ಆ ಹೂವಿನ ಮರಕ್ಕೆ ನೀರು ಹಾಕಬೇಕು, ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿ, ನಮಸ್ತೆ ಕುಸುಮಾಧಾರೇ, ಇಲ್ಲಿ ಮಹಾಲಕ್ಷ್ಮೀ ದೇವಿ, ಸಕಲ ಹೂಗಳ ಪ್ರತಿನಿಧಿ ನೀನೇ, ನಮಸ್ತೆ ಕಮಲಾಲೆ, ಆದ್ದರಿಂದ ಕಮಲದ ಮೇಲೆ ಕೂತ್ಕೊಂಡಿರ್ತಕ್ಕಂಥವಳು ಕೂಡ ನೀನೇ, ಪುಷ್ಪಾಣಿ ವಿಷ್ಣು ಪೂಜಾರ್ಥಂ, ಮರದಿಂದ ಅಥವಾ ಯೋಗ್ಯ ವ್ಯಾಪಾರಿಗಳಿಂದ, ನಮ್ಗೆ ಗೊತ್ತಿದ್ದ ವ್ಯಾಪಾರಿಗಳಿಂದ ಪರಮಾತ್ಮನ ಪೂಜೆಗಳಿಗೋಸ್ಕರ ನಾನು ಹೂವನ್ನು ತೆಗಿತೇನೆ. ಮರದಿಂದ ಕಿತ್ತುವಾಗ ಮರಕ್ಕೆ ದುಃಖವಾಗಬಾರ್ದು, ಹಾಗೆ ಸಾವಕಾಶವಾಗಿ ನಾನು ತೆಗಿತೇನೆ. ಪುಷ್ಪಾಣಿ ವಿಷ್ಣು ಪೂಜಾರ್ಥಂ ಆಹರಿಷ್ಯೆ, ನಾನು ತರ್ತೇನೆ ಅಂತ ಹೇಳ್ಕೊಂಡಂತ ಹೇಳಿ ತಿಳಿದುಕೊಳ್ಳಬೇಕಾಗಿತ್ತು. ಪುಷ್ಪಾಣಿ ವಿಷ್ಣು ಪೂಜಾರ್ಥಂ
आहरिष्टे तबाज्ञया। ಹರಿತ ಸ್ಮೃತಿ ಹೇಳ್ತಾರೆ, ಹೂಗಳನ್ನು ಸ್ನಾನದ ಪೂರ್ವದಲ್ಲಿಯೇ ತರಬೇಕು. ಯಾಕೆ, ಹೂಗಳನ್ನು ತೆಗೆದ ನಂತರ ಭ್ರೂಣಹತ್ಯಾ ದೋಷ ಬರ್ತದೆ. ಅದಕ್ಕೋಸ್ಕರ ಪ್ರಾಯಶ್ಚಿತ್ತ ಮೈಲಿಗೆಯನ್ನು ದೂರ ಮಾಡಿಕೊಳ್ಳೋದಕ್ಕೋಸ್ಕರ ಸ್ನಾನವನ್ನು ಮಾಡಬೇಕು. ಪುನಃ ಹರಿತ ಸ್ಮೃತಿ ಹೇಳ್ತಾರೆ, ಸ್ನಾನ ಮಾಡಿದ ನಂತರ ತೆಗೆದುಕೊಂಡ, ಯಾಕೆ ಸ್ನಾನ ಇದು ಪರಮಾತ್ಮನ ಅಭಿಷೇಕವಾಯಿತು, ಅರ್ಧ ಪೂಜೆ ಆಗಿದೆ, ಅರ್ಧ ಪೂಜೆಯಲ್ಲಿ ಎದ್ದು ಹೋಗಿ ತರಬಾರ್ದು, ತುಳಸಿ ತಂದ ನಡೀತದೆ. ಸ್ನಾನಂ ಕೃತ್ವಾತು ಏಕೇಚಿತ್ ಪುಷ್ಪಂ ಗೃಹಂತಿ ವೈ ದ್ವಿಜ. ಯಾವ ಬ್ರಾಹ್ಮಣರು ಅಥವಾ ಒಟ್ಟು ಯಾವ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿಗಳು ಅಂತೇನಿದ್ದಾರೆ, ಸ್ನಾನ ಮಾಡಿ ಯಾರು ಹೂಗಳನ್ನು ತರ್ತಾರೆ, ದೇವತಾಹ ತನ್ನ ಗೃಹಂತಿ, ದೇವತೆಗಳು ಅಂಥ ಹೂವನ್ನು ಸ್ವೀಕರಿಸುವುದಿಲ್ಲ. ಕಿಂಚಿತ್ ನಮ್ಮ ಪುಣ್ಯ ಇದ್ದರೆ ಅದು ಒಣ ಕಟ್ಟಿಗೆಯಿಂದ ಸುಟ್ಟು ಬೂದಿಯಾಗಿ ಹೋಗ್ತಾರೆ. ಸ್ನಾನ ಮಾಡಿದ ಮೇಲೆ ಹೂ ತೆಗೆದರೆ ಎಷ್ಟು ಸೂಕ್ಷ್ಮ ವಿಚಾರ ಮಾಡಿದ್ದಾರೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಹಾಗಾದರೆ ಹೇಗೆ ತರಬೇಕು? ಒಂದು ಇನ್ನೊಂದು ಪ್ರಸಿದ್ಧ ಸ್ಮೃತಿ ಹೇಳ್ತದೆ, ಬಹುಶಃ ಪರಾಶರ ಸ್ಮೃತಿ ಇರಬಹುದು. ತತಃ ಶುಕ್ಲಾಂಬರ, ಬಿಳಿ ಬಟ್ಟೆ ಉಟ್ಕೊಂಡಿರ್ಬೇಕು, ಒಗೆದ ಬಟ್ಟೆ ಉಟ್ಕೊಂಡಿರ್ಬೇಕು. ಯಾರ ಜೊತೆಗೆ ಮಾತಾಡಬಾರ್ದು, ಕೈ ಚೆನ್ನಾಗಿ ತೊಳೆದುಕೊಂಡಿರ್ಬೇಕು. ಕೊರೋನಾ ಕಲಿಸಿಕೊಟ್ಟಿದೆ ನಿಮಗೆ. ಆನಂತರ ನಿನ್ನ ನಾನು ಹೇಳಿದಂತೆ ಬಿದಿರು, ಬೆತ್ತ, ದರ್ಭೆ, ಹಿತ್ತಾಳೆ, ತಾಮ್ರ, ಬೆಳ್ಳಿ, ಈ ಜಾತಿಯ ಯಾವುದೇ ಪಾತ್ರೆ ಇರಬಹುದು, ಅದರಿಂದಾಗಿ ಪಾತ್ರೆ ಪುಷ್ಪಾಣಿ ಗೃಹೀಯಾತ್ ವೇತ್ರಜೇ ತೃಣಜೇ ಅಥವಾ. ಇದರ ನಂತರ ಇನ್ನೊಂದು ನಾವು ತಪ್ಪು ಮಾಡ್ತೇವೆ. ಭಗವಂತನಿಗೆ ದುರ್ವ ಏರಿಸುವುದಿಲ್ಲ, ಬಿಲ್ವಪತ್ರ ಏರಿಸುವುದಿಲ್ಲ. ಕೃಷ್ಣಾಮೃತ ಮಹಾರಣವ ಸ್ಪಷ್ಟವಾಗಿ ಹೇಳ್ತದೆ ಆಚಾರ್ಯರ ಗ್ರಂಥ, ಭಕ್ತಿಯ ದುರ್ವಾಂಕುರೈ ಪುಂಭಿ ಪೂಜಿತ ಪುರುಷೋತ್ತಮ ಹರಿರ್ದದಾತಿ ಫಲಂ ಸರ್ವಯಜ್ಞೈಶ್ಚ ದುರ್ಲಭಂ. ಅನೇಕ ಯಜ್ಞಗಳನ್ನು ಮಾಡಿದ ನಂತರ ಬರುವ ಎನ್ನುವಂಥ ಅದ್ಭುತವಾದ ದುರ್ಲಭವಾದ ಪುಣ್ಯ ಇದೆ. ಅಷ್ಟು ಪುಣ್ಯ ಪರಮಾತ್ಮನಿಗೆ ತಾಜಾ ದುರ್ವಾಗಳನ್ನು ಏರಿಸಿದರೆ ಪರಮಾತ್ಮ ಸಂತುಷ್ಟನಾಗ್ತಾನೆ. ಏನೋ ನಮ್ಮಲ್ಲಿ ದುರ್ವಾ ಅಂದ ಕ್ಷಣಕ್ಕೇ ಗಣಪತಿ ಗೌರಿ ಇಷ್ಟೇ ಅಂತ ತಿಳ್ಕೊಂಡಂಥೇಳಿ ನಾವು ಸೀಮಿತ ಮಾಡಿಟ್ಟಿದ್ದೇವೆ. ಕೃಷ್ಣಾಮೃತ ಮಹಾರಣ ಹೇಳ್ತದೆ, ಪರಮಾತ್ಮನಿಗೆ ಒಳ್ಳೆಯ ತಾಜಾ ದುರ್ವಾಗಳನ್ನು ಏರಿಸಿದರೆ ಭಗವಂತ ಆ ರೀತಿಯಾಗಿರ್ತಕ್ಕಂಥ ಸಕಲ ಯಜ್ಞಗಳಿಂದ ಸಿಗದೇ ಇರತಕ್ಕಂಥ ದುರ್ಲಭವಾದ ಫಲವನ್ನು ಕೊಡ್ತಾನಂತೆ ಪರಮಾತ್ಮ. ಇನ್ನೊಂದು ಕಡೆಗೆ ಹೇಳ್ತದೆ ಕೃಷ್ಣಾಮೃತ ಮಾರಣವ ಹೇಳ್ತದೆ, ಸಕೃದ ಪ್ರತ್ಯ ಗೋವಿಂದಂ ಬಿಲ್ವಪತ್ರೇಣ ಮಾನವ. ಬಿಲ್ವಪತ್ರ ಕೇವಲ ರುದ್ರದೇವರಿಗೆ ಅಂತ ತಿಳ್ಕೊಂಡಿದ್ದೇವೆ, ದೇವರಿಗೂ ಏರಿಸಬಹುದು. ಬಿಲ್ವಪತ್ರವನ್ನು ಶಾಲಿಗ್ರಾಮಾದಿಗಳಿಗೂ ಏರಿಸಬಹುದು. ಇಂಥ ಬಿಲ್ವಪತ್ರ ಪರಮಾತ್ಮನಿಗೆ ಬಹಳ ಸಂತುಷ್ಟಕರವಾಗಿರತಕ್ಕಂಥವುಗಳು. ಪರಮಾತ್ಮ ಇದರಿಂದ ಬಹಳ ಸಂತುಷ್ಟನಾಗ್ತಾನೆ. ಸಕಲದ ಅಭ್ಯರ್ಥಿ ಒಂದ್ಸಲ ಆದರೂ ಕೂಡ ಬಿಲ್ವಪತ್ರದಿಂದ ಪರಮಾತ್ಮನಿಗೆ ಮಾಡಿದರೆ ಮುಕ್ತಿ ಭಾಗಿ, ಮುಕ್ತಿಯೋಗ್ಯನಾಗ್ತಾನೆ. ಮಧ್ಯದಲ್ಲಿ ವಿಘ್ನ ಇಲ್ಲದೆ ವಿಷ್ಣು ಲೋಕಂ ಚರಂವಸೇತ್, ತನ್ನ ಸಾಧನೆ ಪೂರ್ತಿಯನ್ನು ಮಾಡಿಕೊಂಡು ಪರಮಾತ್ಮನ ಸಾಯುಜ್ಯ ಮೋಕ್ಷವನ್ನು ಪಡೀತಾನೆ.
ಆನಂತರ ಇನ್ನು ಪತ್ರಿಕೆಗಳು ಗಣಪತಿ ಪೂಜೆಗೆ ಆನಂತರ ಋಷಿಪಂಚಮಿ ಪೂಜೆಗೆ ಆಮೇಲೆ ವರಮಹಾಲಕ್ಷ್ಮಿ ಗೌರಿ ಸುವರ್ಣ ಗೌರಿ ಇತ್ಯಾದಿಗಳಿಗೆ ಬೇರೆ ಬೇರೆ ತರಹದ ಎಲೆಗಳನ್ನು ತಂದು ನಾವು ಏರಿಸ್ತೇವೆ ಪರಮಾತ್ಮನಿಗೂ ಶಾಲಿಗ್ರಾಮಕ್ಕೂ ಕೂಡ ಇದೇ ರೀತಿಯಾಗಿ ಏರಿಸಬಹುದು ಅಂತ ಹೇಳಿದ್ದಾರೆ ತುಳಸಿ ತುಳಸಿಯ ಎಲೆ ಆನಂತರ ಎಕ್ಕೆ ಎಲೆ ಆನಂತರ ವಿಷ್ಣು ಎಕ್ಕೆಯಲ್ಲಿ ಬೇಡ ರಥಸಪ್ತಮಿ ಮಾತ್ರ ಆನಂತರ ಹಳದಿ ಬಣ್ಣದ ಎಲೆಗಳು ಬಿಲ್ವದ ಎಲೆ ಅಶ್ವತ್ಥದ ಎಲೆ ಇವೆಲ್ಲವೂ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥವುಗಳು ಮಾವಿನ ಎಲೆ ಪರಮಾತ್ಮನಿಗೆ ಭಾಳ ಪ್ರಿಯವಾಗಿದೆ ಆನಂತರ ಬ್ರಹ್ಮ ಪಲಾಶದ ಎಲೆ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿದೆ ಇನ್ನು ಚೂತಪರ್ಣಂ ಬಕಾಪದ್ಮಂ ತಥಾ ಕರ್ಪೂರ ಮಲ್ಲಿಕಾ ಕಮಲದ ಎಲೆ ಪರಮಾತ್ಮನಿಗೆ ಏರಿಸ್ಬೋದು ಸುಗಂಧಿತವಾದ ಕರ್ಪೂರದ ವಾಸನೆ ಬರತಕ್ಕಂಥ ಹೂಗಳನ್ನು ಏರಿಸ್ಬೋದು ಪತ್ರಗಳನ್ನು ಏರಿಸಬಹುದು ಆದ್ದರಿಂದ ಈ ಪತ್ರಗಳನ್ನು ಏರಿಸಿ ಪರಮಾತ್ಮನ ಪೂಜೆ ಮಾಡಬೇಕು ನಾವು ಕೇವಲ ಸತ್ಯನಾರಾಯಣ ಪೂಜೆಗೆ ವರಮಹಾಲಕ್ಷ್ಮಿ ಪೂಜೆಗೆ ಎಲ್ಲ ಪತ್ರ ಬರುತ್ತೆ ಅಂತಕೊಂಡಿದ್ದು ಪರಮಾತ್ಮನ ದೈನಂದಿನ ಪೂಜೆಗೂ ಕೂಡ ಪತ್ರಿ ಬರುತ್ತದೆ ಇದು ನಾವು ತಪ್ಪದೆ ಅರ್ಥವನ್ನು ಮಾಡಿಕೊಳ್ಳಬೇಕು ಇದರ ಜೊತೆಗೆ ಎಲ್ಲಿಂದ ಹೂ ತರಬಾರದು ಅದನ್ನು ಕಪಿಂಜಲ ಸಂಹಿತ ಅಂತನ್ನುವ ಗ್ರಂಥ ನಮಗೆ ತಿಳಿಸಿ ಹೇಳ್ತದೆ ದೇವಸ್ಥಾನಕ್ಕೋಸ್ಕರವೇ ಕೆಲವೊಂದು ಉದ್ಯಾನ ಮಾಡಿರ್ತಾರೆ ಉದಾಹರಣೆಗೆ ತಿರುಪತಿ ಬೆಟ್ಟದಲ್ಲಿ ಬೆಳೆಯುವ ಎಲ್ಲ ಹೂಗಳು ಮೊದಲು ಆ ವೆಂಕಟೇಶನಿಗೆ ಶ್ರೀನಿವಾಸ ದೇವರಿಗೆ ಹೋಗಲೇಬೇಕು ಹಾಗೆ ದೇವಾಲಯದ ಪರಿಸರದಲ್ಲಿದ್ದ ಪುಷ್ಪದಗಳನ್ನು ಸರ್ವಥಾ ಮನೆಗೆ ತರಬಾರದು ನಿರ್ಮಾಲ್ಯ ಅವ್ರು ಕೊಟ್ಟದ್ದು ಪರಮಾತ್ಮನಿಗೆ ಏರಿಸಿ ನಿರ್ಮಾಲ್ಯ ತೆಗೆದುಕೊಳ್ಳಿ ದೇವಾಲಯ ನಿಯುಕ್ತಂತು ಹಂತಿ ಪುಣ್ಯಂ ಪುರಾಕೃತಂ ಯಾಕೆ ಅದು ದೇವರಿಗೆ ಅರ್ಪಿಸಬೇಕಾದದ್ದು ನಮ್ಮನೆಗೆ ದೇವರಿಗೆ ಏರಿಸ್ತೇವೆ ಅಂತಂದ್ರಲ್ಲ ಆ ದೇವರಿಗೆ ಪ್ರತ್ಯೇಕವಾಗಿ ಅದು ಸ್ಪೆಷಲ್ಲಾಗಿ ನಿಯಮಿತವಾಗಿದೆ ಆದ್ದರಿಂದಾಗಿ ದೇವತೆಗಳಿಗೋಸ್ಕರ ಇರತಕ್ಕಂಥ ಹೂದೋಟದಿಂದ ಸರ್ವಥಾ ಸರ್ವಥಾ ಹೂಗಳನ್ನು ತರಬೇಡಿ ಅಂತಕೊಂಡಂತನ್ನು ಗ್ರಂಥ ಹೇಳ್ತಾ ಇದೆ ಹಸ್ತಾನೀತಂ ಕೈಯಿಂದ ಕೈಯಲ್ಲಿ ಹಾಕ್ಕೊಂಡು ಬಂದಿರತಕ್ಕಂಥದ್ದು ಬೊಗಸೆಯಲ್ಲಿ ತಂದಿರತಕ್ಕಂಥ ಹೂಗಳನ್ನು ತೆಗೆದುಕೊಳ್ಬೇಡಿ ಪಟಾನೀತಂ ಬಟ್ಟೆಯಲ್ಲಿ ಕಟ್ಟೆ ತಂದಿರತಕ್ಕಂಥ ಹೂಗಳನ್ನು ತೆಗೆದುಕೊಳ್ಬೇಡಿ ಪಾರಿಜಾತ ಬಿಟ್ಟು ಬೇರೆ ಹೂಗಳು ಕೆಳಗೆ ಬಿದ್ದಿದ್ದರೆ ಬರೋದಿಲ್ಲ ದೇವ ರಾಮೋದ್ಭವಂ ಪುಷ್ಪಂ ಗೃಹದೇವ ಏನಾರ್ಚಯೇತ್ ಅದು ದೇವರು ಇದ್ರದ್ದು ಒಂದೇ ಅಂತನ್ಬೇಡಿ ಅದು ಆ ದೇವರಿಗೋಸ್ಕರವೇ ಮೀಸಲು ನಮ್ಮನೆ ದೇವರಿಗೆ ಅದು ನಡೆಯೋದಿಲ್ಲ ಹಾಗಾದರೆ ಎಲ್ಲಿಂದ ತರಬೇಕು ಸ್ವಾರಾಮ ನಮ್ಮ ಮನೆ ಸುತ್ತಲಿಗೆ ಹೂವನ್ನು ಬೆಳೆಸೋಣ ನಮ್ಮ ಹಿತ್ತಲಲ್ಲಿ ಹೂವನ್ನು ಬೆಳೆಸೋಣ ಆಚಾರ್ಯ ಯಾವ ಊರಲ್ಲಿದ್ದೀರಿ ಈಗ ಎಲ್ಲ ಫ್ಲ್ಯಾಟ್ ಸಿಸ್ಟಮ್ ಬೇಡ ನಿಮ್ಮ ಗ್ಯಾಲರಿಯಲ್ಲಿ ಒಂದೆರಡು ಸುಲಭವಾಗಿ ಬರ್ತಕ್ಕಂಥ ಮಲ್ಲಿಗೆ ಗುಲಾಬಿ ಹೂಗಳ ಮರ ಹಾಕಿ ಒಂದೇ ಹೂ ಸಾಕು ದೇವರಿಗೆ ಎರಡು ಒಂದೇ ಇರಿಸೋದಿಲ್ಲ ಸಿಗದೇ ಇದ್ದರೆ ಒಂದೇ ಇಲ್ಲದೇ ಇದ್ದರೆ ಎರಡೇ ಇರಿಸ್ಬೇಕು ಆನಂತರ ಇನ್ನೊಂದು ಸ್ಮೃತಿ ಹೇಳ್ತಾರೆ ಎಷ್ಟು ಸೂಕ್ಷ್ಮ ಇದೆ
ಹೂವೇ ಏರಿಸಿ ಬಿಲ್ವಪತ್ರವನ್ನೇ ಏರಿಸಿ ಅಂಕುರಗಳನ್ನೇ ಏರಿಸಿ ಅದರ ಜೊತೆಯಲ್ಲಿ ಒಂದು ತುಳಸಿ ಹೂ ಇರಬೇಕು, ತುಳಸಿ ದಳ ಇರಬೇಕು ಅಂತ ಕೊಡು ಅಂತ ಹೇಳ್ತಾರೆ. ನಾವು ಎಷ್ಟು ತಪ್ಪು ಮಾಡ್ತೇವೆ, ಅಜ್ಞಾನದಿಂದ ಗೊತ್ತಿಲ್ಲದೆ ಏನೋ ಮಾಡಿರ್ತೇವೆ. ತ್ವತ್ಪತ್ರರಹಿತಂ ಎತ್ತು ಸ್ಮೃತಿ ಹೇಳ್ತದೆ, ಪರಮಾತ್ಮ ನಿನ್ನ ಪ್ರಿಯಪತ್ರವಂತನಿಸ್ಕೊಂಡಿದ್ದ ತುಳಸಿ ಪತ್ರರಹಿತವಾದ ಹೂ ಇರಲಿ, ತುಳಸಿ ಪತ್ರರಹಿತವಾಗಿರ್ತಕ್ಕಂಥ ಉಳಿದ ಪತ್ರಗಳಿರಲಿ, ತುಳಸಿ ಪತ್ರರಹಿತವಾದಂಥ ಬಂಗಾರದ ಹೂವೇ ಇರಲಿ, ಬೆಳ್ಳಿಯ ಹೂವೇ ಇರಲಿ, ಮಮ ಪಾದಾಬ್ಜ ಪೂಜಾಯಾಮ್ ಪರಮಾತ್ಮನ ಹೇಳ್ತಾ ಇದ್ದಾನೆ, ನನ್ನ ಪೂಜೆಗೆ ಇವು ಅನರ್ಹವಾಗಿರುತ್ತದೆ. ತುಳಸಿ ಸಹಿತವಾಗಿ ಏರಿಸಿ ಇದರ ಜೊತೆಯಲ್ಲಿ ಮೊಳಕೆಗಳನ್ನು ಏರಿಸಬೇಕು ಅಂತ ಕೊಡಂತ. ಇದಕ್ಕೆ ದುರ್ವಾಂಕುರ ದುರ್ವಾಂಕುರ ಅಂತ ಕೊಡಂತೇಳಿ ಕರೀತಾರೆ. ಗ್ರಾಹ್ಯ ದುರ್ವ ಯಾವುದು? ಮೊದಲನೇದು ಗರಿಕೆ. ಗರಿಕೆಯ ಅಂಕುರಗಳು ಏರಿಸ್ಬೇಕು. ಆನಂತರ ಹೆಸರು ಕಾಳು, ಗೋಧಿ, ಹೆಸರು, ನವಣಿ, ಆನಂತರ ರಾಜಗಿರಿ, ಆಮೇಲೆ ಉದ್ದು, ಇವುಗಳನ್ನು ಬಿತ್ತಿ ಬಂದ ಆ ಅಂಕುರಗಳು ಅಂತ ಹೇಳ್ತದೆ, ಅದನ್ನು ಏರಿಸಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತೇಳಿ. ನಮ್ಮಲ್ಲಿ ನವರಾತ್ರಿ ಬ್ರಹ್ಮೋತ್ಸವದಲ್ಲಿ ಮೊದಲನೇ ದಿವಸವೇ ನಾವು ಅಂಕುರಾರ್ಪಣೆ ಮಾಡ್ತೇವೆ, ಬೆಳೆ ಹಾಕ್ತೇವೆ. ಕೊನೆಯ ದಿವಸ ಆ ಬೆಳೆ ಅಂಕುರ ತೆಗೆದೇ ದೇವರ ಮೇಲೆ ಇಟ್ಟು, ದೇವರಿಗೆ ಅಭಿಷೇಕ ಮಾಡಿ ಆ ಅಂಕುರ ತಲೆ ಮೇಲೆ ಇಟ್ಟುಕೊಂಡು ನಾವು ಅವ್ರತ ಸ್ನಾನವನ್ನು ಮಾಡ್ತೇವೆ. ಆದ್ದರಿಂದ ಅಂಕುರಕ್ಕೆ ಬಹಳ ಮಹತ್ವ ಇದೆ. ಈ ಏಷ್ಟಾಂ ಅಂಕುರಂ ಶ್ರೇಷ್ಠಂ ಪೂಜೆಯೇ ದ್ವಿಜ ಸತ್ತಮಃ. ಕಪಿಂಜಲ ಸಮೇತ ಹೇಳ್ತದೆ, ತುಳಸಿ ಸಹಿತವಾಗಿ ಪರಮಾತ್ಮನಿಗೆ ಹೂ ಇತ್ಯಾದಿಗಳನ್ನು ಏರಿಸಿ ಅಷ್ಟು ಸಮೃದ್ಧ ತುಳಸಿ ನಿಮಗೆ ಇರಬೇಕು, ಸಿಗಬೇಕು. ಆ ರೀತಿಯಾಗಿ ತುಳಸಿ ಬೆಳೆಸಬೇಕು. ಸಿಕ್ಕೋದಿಲ್ಲ ಅಂತಕೊಂಡಂತೇಳಿ ನವ ಹೇಳಲಿಕ್ಕಿಲ್ಲ. ಈ ರೀತಿಯಾಗಿ ಹೂಗಳನ್ನು ತಂದಿಟ್ಟುಕೊಂಡೆವು, ಕಲಶ ತಯಾರು ಮಾಡಿಟ್ಟುಕೊಂಡೆವು, ತುಳಸಿ ತಂದಿಟ್ಟುಕೊಂಡಿದ್ದೇವೆ, ತಯಾರಿ ಆಯಿತು. ಇನ್ನು ದೇವರ ಪೂಜೆ ಹೇಗೆ, ಅದು ಹೇಗೆ ಅಂತ ಅನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಈಗ ಸದ್ಯಕ್ಕೆ ಇನ್ನು ಶ್ರೀನಿವಾಸ ಕಲ್ಯಾಣದ ವಿವರಣೆಯನ್ನು ನಾವು ಮಾಡೋಣ. ತಿರುಪತಿಯ ಮಹಾತ್ಮೆಯನ್ನು ನಾವು ಕೇಳ್ತಾ ಇರುವ ಸಂದರ್ಭದಲ್ಲಿ ಒಂದು ಮಹತ್ವಪೂರ್ಣವಾಗಿರತಕ್ಕಂಥ ವಿಚಾರದವರೆಗೆ ಬಂದಿದ್ದೇವೆ. ಏನು? ಪರಮಾತ್ಮ ಮತ್ತು ಮಹಾಲಕ್ಷ್ಮೀ ದೇವಿ ಇವರಲ್ಲಿ ಜಗಳ ಆಗಿ, ಜಗಳ ಅಂದರೆ ಜಗಳೇನಾಗಿಲ್ಲ, ತನ್ನ ಸ್ಥಳಕ್ಕೆ ಆ ಒಬ್ಬ ಬಡ ಬ್ರಾಹ್ಮಣ ಬಂದು ಒದ್ದದ್ದಕ್ಕೋಸ್ಕರ ಆ ಬ್ರಾಹ್ಮಣನಿಗೆ ನೀವು ಹೊಡೆದು ಬಡೆದು ಶಿಕ್ಷೆ ಕೊಡಬೇಕಾಗಿತ್ತು, ಆದರೆ ಅದರ ಬದಲಾಗಿ ಅವನಿಗೆ ಕರೆದು ಕೂಡಿಸಿ ಅವನ ಪಾದಗಳನ್ನು ತೊಳೆದು, ಪಾಪ ಬ್ರಾಹ್ಮಣ ನನ್ನ ಎದೆ ಭಾಳ ಗಟ್ಟಿಯಪ್ಪ, ನನ್ನ ಎದೆ ಆ ಒಂದು ರೀತಿಯಾಗಿರ್ತಕ್ಕಂಥ ಒಳ್ಳೆಯ ವಜ್ರದಂತೆ ಇರತಕ್ಕಂಥದ್ದು, ಪಾಪ ನಿಮ್ಮ ಪಾದಕ್ಕೆ ಏನು ತ್ರಾಸ ಆಯಿತೋ ಅಂತೇಳಿ ಪಾದಗಳನ್ನು ತೊಳೆದು ಪರಮಾತ್ಮ ತನ್ನದೇ ಉತ್ತರಿಯ ವಸ್ತ್ರದಿಂದ ಒರೆಸಿ, ನನಗೇ ಸಿಟ್ಟೋ ಸಿಟ್ಟು ಮಹಾಲಕ್ಷ್ಮೀ ದೇವಿಗೆ ನೀರು ಹಾಕುವಂತಂತಾನೆ. ತಾನು ಸಿಡಿಸ್ಕೊಳ್ಳೋದಲ್ಲದೆ ಲಕ್ಷ್ಮೀದೇವಿ ಮುಖಕ್ಕೂ ಆ ಬ್ರಾಹ್ಮಣನ ಪಾದ ನೀರನ್ನು ಸುಡಿಸ್ತಾನೆ. ಹೀಗಾಗಿ ಸಿಟ್ಟುಕೊಂಡು ಲಕ್ಷ್ಮೀದೇವಿ ಕೋಲ್ಹಾಪುರಕ್ಕೆ ಬರ್ತಾಳೆ. ಆ ಕಡೆಗೆ ಇನ್ನು ಕಡೆಗೆ ಪರಮಾತ್ಮ ನೋಡ್ತಾನೆ, ಗ್ರಹಣಿ ಗ್ರಹ ಮುಚ್ಚತೆ, ಲಕ್ಷ್ಮಿ ಇಲ್ಲದ ಮನೆ ಅವನಿಗೆ ಬಣಬಣ ಅನ್ನಿಸ್ಲಿಕ್ಕೆ ಪ್ರಾರಂಭವಾಯಿತು. ಲಕ್ಷ್ಮಿ ಇಲ್ಲದ ಸ್ಥಳ, ಮನೆಯಲ್ಲಿ ಹೆಣ್ಣು ಮಕ್ಕಳು ಇಲ್ದಿದ್ದಿಲ್ಲ ಅಂತಂದರೆ ಆ ಮನೆಗೆ ಕಳೆಯೇ ಇರೋದಿಲ್ಲ.
ಇನ್ನು ಇಲ್ಲದ ಪ್ರಯೋಜನವಿಲ್ಲ ಅಂತ ತಿಳ್ಕೊಂಡಂತೇಳಿ ಅವನು ಕೂಡ ಭೂವೈಕುಂಠ ಅಂತ ಅನ್ಸ್ಕೊಂಡಿರ್ತಕ್ಕಂಥ ತಿರುಮಲೆಯ ಮೇಲೆ ಬರ್ತಾನೆ. ಅಲ್ಲೊಂದು ಮರದ ಹೊದರು 6x10 ಇರಬೇಕು, ಅದರೊಳಗೆ ಹೋಗಿ ವಾಸ ಮಾಡಿದ್ದಾನೆ. ಆಚಾರ್ಯ ಕಥೆ ಹೇಳ್ಕೊಂಡು ಹೊರಡ್ತೀರಿ, ಪ್ರಮೇಯ ಸಿದ್ಧಾಂತ ತತ್ವಜ್ಞಾನ ಎಲ್ಲಿ ಉಳಿತು? ಮೊದಲನೇದ್ದು ಮಹಾಲಕ್ಷ್ಮೀ ದೇವಿಗೆ ಅಜ್ಞಾನ ಇಲ್ಲ, ಹೀಗಾಗಿ ಗಂಡ ನನಗೆ ಅಪಮಾನ ಮಾಡಿದ, ಆ ಬ್ರಾಹ್ಮಣನಿಗೆ ಪೂಜೆ ಮಾಡಿದ ಅಂತ ಸಿಟ್ಟಿಗೆ ಬರೋ ಅವಶ್ಯಕತೆ ಇರಲಿಲ್ಲ. ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಕೃಪಾ ಕಟಾಕ್ಷ ಸಿಕ್ಕರೆ ಸಾಕು ಅಂತ ದಾರಿ ಕಾಯ್ತಾ ಇರ್ತಾಳೆ. ಅವನ ಕ್ರಿಯೆಯಲ್ಲಿ ಸಂತೋಷದಿಂದ ಭಾಗವಹಿಸ್ತಾ ಇರ್ತಾಳೆ. ಅವನು ಮಾಡುವ ಲೀಲೆಗಳಲ್ಲಿ ಭಾಗವಹಿಸ್ತಾಳೆ. ಇಂಥ ಲಕ್ಷ್ಮಿ ಸಿಟ್ಟಿಗೆ ಹೇಗೆ ಬಂದಳು? ಸಿಟ್ಟು ಇದು ತಮೋಗುಣ, ಮಹಾಲಕ್ಷ್ಮಿಗೆ ಹೇಗೆ ಬಂತು? ಎರಡನೆಯದ್ದು ಹೋಗಲಿ, ಲಕ್ಷ್ಮಿ ಹೋದ್ಲು ಕೊಲ್ಲಾಪುರ. ಅಯ್ಯೋ, ಹೆಂಡತಿ ಇಲ್ಲದ ಮನೆ ಹೇಗಿರಲಿ ಅಂತ ತಿಳ್ಕೊಂಡು, ಅಂದರೆ ನಿತ್ಯ ತೃಪ್ತ ದೇವರು, ಅವನಿಗೆ ಲಕ್ಷ್ಮಿ ಅವಶ್ಯಕತೆ ಇಲ್ಲ. ಇಷ್ಟಿದ್ದರೂ ಕೂಡ ಬಿಟ್ಟು ಭೂಮಿಗೆ ಬರಲಿಕ್ಕೆ ಕಾರಣ ಏನು? ನಿತ್ಯ ತೃಪ್ತ, ಲಕ್ಷ್ಮಿ ಇರಲಿ ಬಿಡಲಿ, ನಾನು ಸರಿಯಾಗಿದ್ದೇನೆ, ಜಗತ್ತಿನ ಕೆಲಸ ಮಾಡ್ತೇನೆ ಅಂತ ಆರಾಮಾಗಿ ವೈಕುಂಠದಲ್ಲಿ ಇರ್ಬೋದಾಗಿತ್ತಲ್ಲ. ಅವನು ಸಾಮಾನ್ಯ ಮನುಷ್ಯರಂತೆ ಹೆಂಡತಿ ಇದ್ದಿದ್ರೆ ನನ್ನ ಗತಿ ಏನು ಅಂತೇಳಿ ಅಳ್ತಾ ಬಂದಲ್ಲ. ಇದಂತ ದೇವರು ಅಂತ ಪ್ರಶ್ನೆ ಬರುವುದು ಸ್ವಾಭಾವಿಕ. ಈ ಕಥೆ ಬಂದದ್ದು ಭವಿಷ್ಯೋತ್ತರ ಪುರಾಣದಲ್ಲಿ. ಭವಿಷ್ಯೋತ್ತರ ಪುರಾಣದ ಒಂದು ವೈಶಿಷ್ಟ್ಯ ಏನು ಅಂತ ತಿಳ್ಕೊಂಡಂತಂದರೆ, ಇದು ಮುಂದೆ ಹೇಗೆ ಜನರು ತಪ್ಪು ಮಾಡ್ತಾರೆ, ಆ ತಪ್ಪನ್ನು ತೋರಿಸುವುದಕ್ಕೋಸ್ಕರ ಪರಮಾತ್ಮ ನಾಟಕ ಮಾಡಿ ಈ ತಪ್ಪು ನಿಮ್ಮ ಜೀವನದಲ್ಲಿ ಮಾಡಬೇಡಿ ಅನ್ನುವುದಕ್ಕೋಸ್ಕರ ಉದ್ದೇಶ ಇದು ಭವಿಷ್ಯೋತ್ತರ ಪುರಾಣದ ಮೊದಲನೆಯ ಉದ್ದೇಶ. ಆದ್ದರಿಂದಾಗಿ ಈ ವೆಂಕಟೇಶ ದೇವರ ಕಥೆಯಲ್ಲಿ ನಡೆಯೋದೆಲ್ಲವೂ ಕೂಡ ಇದು ಪರಮಾತ್ಮ ನಾಟಕ ಅಂತ ಅರ್ಥ ಮಾಡಿಕೊಳ್ಳಿ. ಇದು ಗಂಡ ನಾಟಕ ಮಾಡಿದ ಮೇಲೆ ಹೆಂಡತಿ ನಾಟಕ ಮಾಡಲೇಬೇಕಲ್ಲ. ಅದಕ್ಕೆ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಪರಮಾತ್ಮ ಹೇಗೆ ನಟನೆ ಮಾಡ್ತಾನೆ ಅದೇ ರೀತಿಯಾಗಿ ಮಹಾಲಕ್ಷ್ಮೀ ದೇವಿ ಕೂಡ ನಟನೆ ಮಾಡ್ತಾಳೆ. ಯಾಂ ಯಾಂ ಪರೇಶ ಉರುದೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ. ಪರಮಾತ್ಮನಂತೆ ಇವಳು ನಟನೆ ಮಾಡ್ತಾಳೆ, ಅವಳಲ್ಲಿ ಯಾವ ದೋಷವನ್ನು ಕಲ್ಪನೆ ಮಾಡಿಕೊಳ್ಳಬೇಡಿ. ಇಲ್ಲಿ ಲಕ್ಷ್ಮಿ ಬಿಟ್ಟು ಹೋಗಿದ್ದು ಸಂದರ್ಭ. ಮುಂದೆ ಕಲಿಯುಗದಲ್ಲಿ ಡೈವರ್ಸಿಗೋಸ್ಕರ ಭಾಳ ದೊಡ್ಡ ಕೆಲಸ ಕಾರಣ ಬೇಕಾಗೋದಿಲ್ಲ. ಒಮ್ಮೆ ಮದುವೆ ಆದ ಮೇಲೆ ಆ ಗಂಡನ ಜೊತೆಗೇನೆ ನಾನಿರಬೇಕು. ಶಾಸ್ತ್ರ ಹೇಳ್ತದೆ, ನಾವು ಪುರಾಣದಲ್ಲಿ ಜೊತೆಯಾಗಿ ಹೇಳ್ತೇವೆ. ಆದರೆ ಇಂದು ಕೆಲವು ಈ ರೀತಿಯಾದ ಸಂದರ್ಭಗಳಿವೆ. ನಾನೊಂದು ಘಟನೆ ನೋಡಿದ್ದೇನೆ. ಒಬ್ಬ ಗಂಡ ಮಹಾಶಯ ಸಿಟ್ಟು ಬಂದರೆ ಸಾಕು, ಎಚ್ಚರ ಇರ್ತಿರಲಿಲ್ಲ. ಅವನು 3 ಸಲ ಹೆಂಡತಿಯನ್ನು ಮರ್ಡರ್ ಮಾಡೋದಕ್ಕೋಸ್ಕರ ಟ್ರೈ ಮಾಡಿದ. ಆ ಹೆಣ್ಣು ಮಗಳ ದೈವ ಚೆನ್ನಾಗಿತ್ತು, ಉಳಿದಳು. ಆದರೆ ಅವನು ಸುಧಾರಿಸಲಿಲ್ಲ. ಇಂಥ ವೇಳೆಗೆ ಏನು ಮಾಡಬೇಕು? ಪ್ರಾಣ ಹೋಗುವ ಸಂದರ್ಭ ಬಂದರೆ ಏನು ಮಾಡಬೇಕು? ಸಾಯಿರಿ ಅಂತ ನಮ್ಮ ಶಾಸ್ತ್ರ ಹೇಳ್ತದೆ, ಹೇಳೋದಿಲ್ಲ. ಸಾಯು, ಗಂಡನಿಂದ ಹೊಡೆಸ್ಕೊಂಡು ಸಾಯು ಅಂತ ತಿಳ್ಕೊಂಡಂತೇಳಿ ನಮ್ಮ ಶಾಸ್ತ್ರ ಸರ್ವತಾ ಹೇಳೋದಿಲ್ಲ.
ಗಂಡನಿಗೆ ಹೆಂಡತಿಗೆ ಹೊಡಿಲಿಕ್ಕೆ ಅಧಿಕಾರ ಇಲ್ಲ. ಈಗಂತೂ ಕೇಸ್ ಹಾಕ್ಲಿಕ್ಕೆ ಬರ್ತದೆ. ನಮ್ಮ ಶಾಸ್ತ್ರ ಕೂಡ ಹೇಳ್ತಾರೆ, ಕೇವಲ ಒಂದೇ ಒಂದು ಸಂದರ್ಭ ಇದೆ, ಅವನು ಹೆಂಡತಿಗೆ ದೇಹ ದಂಡನೆ ಕೊಡಬಹುದು. ಯಾಕೆ ಅವನು ಅಧೀನರಾಗಿರ್ತಾಳೆ, ಅವಳು ಯಾವಾಗ ವ್ಯಭಿಚಾರಣೆ ಆಗ್ತಾಳೆ, ಪರಪುರುಷರ ಜೊತೆಗೆ ಸಂಬಂಧವನ್ನು ಬೆಳೆಸ್ತಾಳೆ, ಆಗ ಅವನು ತನ್ನ ಹೆಂಡತಿಗೆ ದೇಹ ದಂಡನೆ ಕೊಡಬೇಕು. ಆದರೆ ಅವಳು ಗಾಯವಾಗದಂತೆ ಅದರ ಜೊತೆಗೆ ಇನ್ನೊಂದು ಸೇರಿಸ್ತಾರೆ ಅಮೆಂಡ್ಮೆಂಟ್. ಆಗ ಮಾತ್ರ ತಾನು ಈ ರೀತಿ ವ್ಯಭಿಚಾರಿಯಾಗಿರ್ತಕ್ಕಂಥ ಹೆಂಡತಿಯ ಜೊತೆಗೆ ಸಂಬಂಧ ಇಟ್ಟುಕೊಳ್ಳೇಬೇಕು ಅಂತಕೊಂಡಂತೇಳಿ ಅವನಿಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ಬಂಧನ ಇಲ್ಲ. ಆದರೆ ಮನೆ ಬಿಟ್ಟು ಹೊರಗೆ ಹಾಕಲಿಕ್ಕಿಲ್ಲ. ಸೀತೆಯದು ಅದೊಂದು ಪರಮಾತ್ಮ ನಾಟಕ ಬೇರೆ. ಅವಳಿಗೆ ತನ್ನ ಅಂಗಳದಲ್ಲಿ ಮದಿಯಲ್ಲಿ ಒಂದು ರೂಮ್ ಮಾಡಿಕೊಡಬೇಕು. ಮಾಡಿದ ತಪ್ಪಿಗಾಗಿ ಅವಳಿಗೆ ತನ್ನ ವಿರಹದ ದುಃಖ ಅನುಭವಿಸ್ಬೇಕು. ಅದಕ್ಕೋಸ್ಕರ ಊಟ ಬಟ್ಟೆ ಕೊಡ್ತಿರಬೇಕು, ಆದರೆ ತಾನು ಸಂಬಂಧ ಇಟ್ಟುಕೊಳ್ಳಬಾರ್ದು. ಅದೇ ರೀತಿಯಾಗಿ ಹೆಣ್ಣುಮಗಳು ತನ್ನ ಪ್ರಾಣ ಹೋಗುವ ಸಂದರ್ಭ ಇದ್ದರೆ ತಾನು ಪ್ರತ್ಯೇಕ ಇರಬಹುದು ಅಂತಕೊಂಡಂತೇಳಿ ಶಾಸ್ತ್ರ ಹೇಳ್ತದೆ. ನಮಗೆ ಸನಾತನಿ ಸಂಪ್ರದಾಯದಲ್ಲಿ ಬಂದಿರತಕ್ಕಂಥವರಿಗೆ ಸ್ವಲ್ಪ ಇರುಸು ಮುರುಸು ಅಂತ ಅನ್ನಿಸ್ಬೋದು. ಆದರೆ ನೋಡಿ, ಒಂದು ಮಾತು ನೆನಪಿಟ್ಟುಕೊಳ್ಳಿ, ಸಾಧನ ಶರೀರ ಬಹಳ ಮಹತ್ವಪೂರ್ಣವಾದದ್ದು. ಇದರರ್ಥ ಡೈವೋರ್ಸ್ ಕೊಟ್ಟು ಹೋಗುವಂತೆಲ್ಲ, ಪತಿಯ ಮನಸ್ಸು ಸರಿಯಾಗುವವರೆಗೂ ದೂರ ಇರಲಿಕ್ಕೆ ಪರವಾಗಿಲ್ಲ. ಡೈವೋರ್ಸ್ ಕೊಡಲಿಕ್ಕೆ ನಮ್ಮ ಮೇಲೆ ಗಂಡನಿಗೂ ಅಧಿಕಾರ ಇಲ್ಲ, ಹೆಂಡತಿಗೂ ಅಧಿಕಾರ ಇಲ್ಲ. ಆದರೆ ಪ್ರಾಣ ಹೋಗುವ ಸಂದರ್ಭ ಇದ್ದಾಗ ದೂರ ಇರಬಹುದು ಅಂತನ್ನುವುದರ ಬಗ್ಗೆ ಸಾಕಷ್ಟು ಪ್ರಮಾಣಗಳು ಇವೆ. ಇದರರ್ಥ ನೀವು ಆಚಾರ್ಯರು ಡೈವೋರ್ಸ್ ಪರ್ಮಿಷನ್ ಕೊಟ್ಟಿದ್ದಾರೆ, ಕೊಡಲಿಕ್ಕೆ ನಾನ್ಯಾರು? ಧರ್ಮಶಾಸ್ತ್ರದಲ್ಲಿಂಥ ಸಂದರ್ಭ ಬಂದಾಗ ಹಿರಿಯರು ಸೇರಿ ತದನ್ನ ಡಿಸಿಷನ್ ತೆಗೆದುಕೊಳ್ಬೇಕು. ಸ್ವಲ್ಪ ದಿವಸ ಅವರಿಬ್ಬರನ್ನು ಬೇರೆ ಬೇರೆ ಇಡಬೇಕು. ಸುಧಾರಿಸಿದರೆ ಸರಿ, ಆದರೆ ಹೆಣ್ಣು ಹೊಡಿಸ್ಕೊಂಡು ಸಾಯು ಅಂತೇಳ್ಕೊಂಡಂತ ಅಲ್ಲಿ ಎಲ್ಲಿಯೂ ಹೇಳಿಲ್ಲ. ಹಿಂದಿನ ಕಾಲಕ್ಕೆ ಹೇಳ್ತಾ ಇದ್ದ ಸತ್ತರೆ ಅಲ್ಲೇ ಅತ್ತೆ ಮನೆಗೆ ಸಾಯ್ ತಿರುಗಿ ಮನೆಗೆ ತವ್ರ ಮನೆಗೆ ಬರಬೇಡ ಅಂತಕೊಂಡಂತೇಳಿ. ಅದು ಆಗಿನ ಕಾಲದ ಒಂದು ಮುಸ್ಲಿಮರ ಆಕ್ರಮಣದಿಂದಾಗಿ ತಿರುಗಿ ಬಂದರೆ ಅನೇಕ ರೀತಿಯಾದಂಥ ಸಾಮಾಜಿಕವಾದ ಅನಾನುಕೂಲತೆ ಆಗ್ತಿತ್ತು. ಅದಕ್ಕೋಸ್ಕರ ಬಂದಿರಬೇಕೋ ಏನೋ ಯಾರಿಗೆ ಗೊತ್ತು. ಆದರೆ ಆತ್ಮರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಶಾಸ್ತ್ರ ಇದೆ. ಇಲ್ಲಿ ಮಾತ್ರ ಮಹಾಲಕ್ಷ್ಮೀ ದೇವಿ ತೋರಿಸಿಕೊಡ್ತಾ ಇದ್ದಾಳೆ. ಹೇಗೆ ಕಲಿಯುಗದಲ್ಲಿ ಸಣ್ಣ ಪುಟ್ಟ ಕಾರಣಕ್ಕಾಗಿ ಜನರು ಹೆಂಡತಿ ಗಂಡನ ಬಿಟ್ಟು ಹೋಗ್ತಾಳೆ. ಸಣ್ಣ ಕಾರಣ, ಯಾರೋ ಇದು ಎದೆಗೆ ಬಂದರು, ಅವನೇ ತಾವು ದೇವರು ಬಂದು ಒದೆಯಪ್ಪ ನನ್ನ ಹೆಂಡತಿಗೆ ಅಂತ ತಂದಿದ್ನ ಇಲ್ಲಲ್ಲ, ಹೋಗೋ ಪ್ರಸಂಗ ಇರಲಿಲ್ಲ. ಜನರು ಹೇಗೆ ಮಾಡ್ತಾರೆ ಅಂತ ಅನ್ನೋದನ್ನು ತೋರಿಸ್ಬೇಕಾಗಿ. ಇನ್ನೊಂದು ವಿಮರ್ಶೆ ದೃಷ್ಟಿಯಿಂದ ಶ್ರೀನಿವಾಸನ ಕಥೆಯನ್ನು ನೋಡಿದರೆ ಪ್ರಾರಬ್ಧ ಕರ್ಮ ಯಾರಿಗೂ ತಪ್ಪಿದ್ದಲ್ಲ ಅನ್ನುವ ಅನೇಕ ಎಲ್ಲ ಪಾತ್ರಗಳ ಸಂದರ್ಭದಲ್ಲಿಯೂ ಕೂಡ ಪರಮಾತ್ಮ ಆ ಬ್ರಾಹ್ಮಣ ಬಂದು ಒದ್ದು ತನಗೂ ಪ್ರಾರಬ್ಧ ಕರ್ಮ ತಪ್ಪಿಲ್ಲ ಅಂತನ್ನುವ ನಾಟಕ ಮಾಡಿದ್ದಾನೆ. ಅವನಿಗೇನು ಪ್ರಾರಬ್ಧ ಇಲ್ಲ, ಕರ್ಮ ಇಲ್ಲ, ಮತ್ತೆ ಇಲ್ಲ. ಅವನು ಯಾವಾಗಲೂ ನಿತ್ಯದಲ್ಲಿ ಅತ್ಯಂತ ಅದ್ಭುತವಾದ ಕರ್ಮಿಯನ್ನು ಸ್ವತಂತ್ರ ಕರ್ತ ಅವನು. ಆದರೆ ಜೀವನದಲ್ಲಿ ಇಂಥ ಪ್ರಸಂಗಗಳು ಬರುತ್ತದೆ, ಪ್ರಾರಬ್ಧ ಕರ್ಮ ಅನುಭವಿಸ್ಬೇಕು. ಅದಕ್ಕೋಸ್ಕರ ತಪ್ಪುದಾರಿ ಹಿಡಿಯಬಾರದು. ಇನ್ನು ದೇವರು ಮನೆ ಬಿಟ್ಟು ಬಂದ, ಪಾಶ್ಚಾತ್ಯ ಸಂಸ್ಕೃತಿ, ಆ ಸಂಸ್ಕೃತಿಯನ್ನು ಅನುಸಾರವಾಗಿ ಬರೆದ ಕಾದಂಬರಿಗಳು, ಅದಕ್ಕೆ ಅನುಸಾರವಾಗಿ ಬಂದಿರತಕ್ಕಂಥ ಸಿನಿಮಾಗಳು ಪುರುಷ ಸ್ತ್ರೀಯರನ್ನು ಕೇವಲ ಸೆಕ್ಸ್ ಸಂಬಂಧವೇ ಪುರುಷ ಸ್ತ್ರೀ ಸಂಬಂಧ ಅನ್ನುವುದನ್ನು ಬಿಂಬಿಸ್ತಾ ಇವೆ. ಇಲ್ಲ, ಸಂತಾನಕ್ಕೋಸ್ಕರ ಮಾತ್ರ ಆ ರೀತಿಯಾಗಿ ಸಂಬಂಧ, ಉಳಿದ ವೇಳೆಯಲ್ಲಿ ಆಧ್ಯಾತ್ಮಿಕವಾದ ರೀತಿಯಲ್ಲಿ ಸಾಧನೆಗೋಸ್ಕರ ಜೊತೆ ಜೊತೆಯಲ್ಲಿರಬೇಕು. ಆದರೆ ಕಾದಂಬರಿ ಕಥೆಯನ್ನು ನೋಡಿದರೆ
ಬಿಟ್ಟು ಹೋದರೆ ಏನು ಮಾಡಲಿ, ನಾನು ಈಗ ಹಾಗೆ ಇರಲಿಕ್ಕೆ ಆಗೋದಿಲ್ಲ, ನನ್ನ ಇರ್ತಕ್ಕಂಥ ನನ್ನ ಇವ ಭಾವನೆಗಳನ್ನು ಹೇಗೆ, ಅದಕ್ಕೋಸ್ಕರ ನಾನು ಬೇರೆ ಗಂಡನ ಜೊತೆ ಹೋಗ್ತೇನೆ, ಬೇರೆ ಹೆಂಡತಿ ಜೊತೆ ಹೋಗ್ತೇನೆ, ನಮ್ಮ ಶಾಸ್ತ್ರ ಒಪ್ಪೋದಿಲ್ಲ. ಆದರೆ ಹೆಂಡತಿ ಇದ್ದರೆ ನನ್ನ ಗತಿ ಇಲ್ಲ, ಹೆಂಗಸು ಇಲ್ಲದೇ ಇದ್ದರೆ ನನ್ನ ಗತಿ ಇಲ್ಲ ಅಂತನ್ನುವ ಒಂದು ಪರವಶತೆಯು ಕೂಡ ಅವಶ್ಯಕತೆ ಇಲ್ಲ ಅಂತಕೊಂಡಂತ ಹೇಳ್ತಾರೆ. ಗೃಹಸ್ಥ ಧರ್ಮ ಮಾಡಬೇಕು, ಮಕ್ಕಳನ್ನು ಪಡೀಬೇಕು, ಆದರೆ 24 ತಾಸು ಹೇಗೆ ಗಂಡನ ಎಕ್ಸ್ಪ್ಲಾಯ್ಟ್ನಲ್ಲಿ ಹೆಂಡತಿ ಇರುವ ಅವಶ್ಯಕತೆ ಇಲ್ವೋ, ಹಾಗೆ ಹೆಂಡತಿಯ ಎಕ್ಸ್ಪ್ಲಾಯ್ಟ್ನಲ್ಲಿ ಕೂಡ ಗಂಡ ಇರಬೇಕು ಅಂತ ನಿಯಮವಿಲ್ಲ. ಆದರೆ ಬಿಡಲಿಕ್ಕಿಲ್ಲ, ಆದರೆ ಅವರಿಗೆ ಆ ರೀತಿಯಾಗಿರ್ತಕ್ಕಂಥ ಎಕ್ಸ್ಪ್ಲಾಯ್ಟೇಷನ್ ನಾನು ಮಾಡಿಸಿಕೊಳ್ಳೋದಿಲ್ಲ ಅಂತ ಅನ್ನೋದನ್ನು ತೋರಿಸುವ ವ್ಯವಸ್ಥೆ ಪ್ರಕಾರ ಆ ರೀತಿಯಾಗಿರ್ತಕ್ಕಂಥ ಒಂದು ಬುದ್ಧಿವಂತಿಕೆ ಒಂದು ವ್ಯವಹಾರವನ್ನು ಮಾಡಬೇಕು. ಹೀಗೆ ಪರಮಾತ್ಮ ಜನರು ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಪರವಶರಾಗ್ತಾರೆ ಅಂತ ಅನ್ನೋದನ್ನು ಭಗವಂತನಿಗೆ ತೋರಿಸ್ಬೇಕಾಗಿದೆ. ಅದಕ್ಕೋಸ್ಕರ ಅವನು ಬಂದಿದ್ದಾನೆ ಈ ತಿರುಮಲಕ್ಕೆ, ವೆಂಕಟಾಚಲಕ್ಕೆ. ಇನ್ನೂ ವೆಂಕಟಾಚಲ ಅನ್ನೋ ಹೆಸರು ಬಂದಿದ್ದಿಲ್ಲ, ಕೃತಯುಗದ ಪೂರ್ವದಲ್ಲೇ ಬಂದು ವಾಸ ಮಾಡಿದ್ದಾನೆ ಪರಮಾತ್ಮ. ಕೃತಯುಗದಲ್ಲಿ, ಕೃತಯುಗದ ಪೂರ್ವದಲ್ಲಿ ಅಲ್ಲ, ಮತ್ತು ಕಲಿಯುಗ ಅಂತ ಅನ್ಬೇಕಾಗ್ತದೆ ಅಷ್ಟೇ, ಹೇಳುವಾಗ ತಪ್ಪಾಗ್ತದೆ. ಬಂದು ಆ ಹುತ್ತದಲ್ಲಿ ವಾಸ ಮಾಡಿದ್ದ. ನಾಟಕ ಸ್ಟೇಜ್ ಮೇಲೆ ಗಂಡ ಹೆಂಡತಿ ಜಗಳಾಡ್ತಾರೆ, ಮತ್ತು ಒಳಗೆ ಗ್ರೀನ್ ರೂಮಿಗೆ ಹೋದ ಕ್ಷಣಕ್ಕೇನೆ ಅವರೇ ಜೊತೆ ಜೊತೆಯಲ್ಲಿ ಕುಳಿತುಕೊಂಡು ಚಾಗೆ ಕುಡಿತಾ ಇರ್ತಾರೆ, ಒಬ್ಬರಿಗೊಬ್ಬರು ತಮಾಷೆ ಮಾಡ್ಕೊಳ್ತಾ. ನಾಟಕದಲ್ಲಿ ಸ್ಟೇಜ್ ಮೇಲೆ ಜಗಳಾಡಿರ್ತಾರೆ, ಹೊಡೆದಾಡಿರ್ತಾರೆ. ಹಾಗೆ ನಾಟಕ ಮಾಡಿದ ಮಹಾಲಕ್ಷ್ಮಿ ಪರಮಾತ್ಮನನ್ನು ಹುಡುಕುವುದಕ್ಕೋಸ್ಕರ ಹೊರಟಿದ್ದಾಳೆ. ಪರಮಾತ್ಮ ವೈಕುಂಠ ಬಿಟ್ಟು ಬಂದಿದ್ದಾನೆ. ಗಂಡನ ಯೋಗಕ್ಷೇಮ ಹೆಂಡತಿಯ ಪರಮ ಕರ್ತವ್ಯ, ಪರಸ್ಪರ ಪ್ರೀತಿ ಅಷ್ಟಾಯಿತು ಗಂಡ ಹೆಂಡತಿಯರಲ್ಲಿ. ಅದಕ್ಕೋಸ್ಕರ ಗಂಡನಿಗೆ ಊಟದ ವ್ಯವಸ್ಥೆ ಮಾಡಬೇಕಲ್ಲ, ಪರಮಾತ್ಮ ನಿತ್ಯ ತೃಪ್ತ ಆದರೆ ಜಗತ್ತಿಗೆ ಕಲಿಸಿಕೊಡ್ಬೇಕಲ್ಲ. ಅದಕ್ಕೆ ಅವಳು ಒಬ್ಬ ಗೌಳಿತಿ, ಗೋಪಾಲಿಕಾ, ಗೋವನ್ನು ಪರಿಪಾಲಿಸುವ ಆ ಗೌಳಿತಿಯ ವೇಷವನ್ನು ಧರಿಸಿದ್ದಾಳೆ. ಧರಿಸಿ ಬ್ರಹ್ಮದೇವರನ್ನೇ ಹಸುವನ್ನಾಗಿ ಮಾಡಿ, ರುದ್ರದೇವರನ್ನೇ ಕರುವನ್ನಾಗಿ ಮಾಡಿ, ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಚೋಳರಾಜ ರಾಜ್ಯವನ್ನು ಆಳ್ತಾ ಇದ್ದ. ಚೋಳರಾಜನ ಅಂತಃಪುರದ ಹತ್ತಿರ ಬಂದಿದ್ದಾಳೆ. ಚೋಳರಾಜನಿಗೆ ಆಗಲೇ ಒಂದು ಮಗು ಹುಟ್ಟಿತ್ತು. ಬಂದು ಮಹಾರಾಣಿಗೆ ಹೇಳ್ತಾಳೆ, ತಾಯಿ ಸಾಕಷ್ಟು ಹಾಲನ್ನು ಕೊಡ್ತಕ್ಕಂಥದ್ದು ಈ ಹಸು, ಇಟ್ಟುಕೊಳ್ಳಿ, ನಿಮ್ಮ ಮಗು ಉಪಯೋಗ ಬೀಳುತ್ತದೆ. ತಾಯಿ ಹಾಲು ಕಡಿಮೆಯಾದಾಗ ಅಲ್ಟರ್ನೇಟಿವ್ ಹಾಲು ಅಂತಕೊಂಡಂತಂದರೆ ಹಸುವಿನ ಹಾಲು, ದೇಶಿ, ನಮ್ಮ ದೇಶದ ಹಸುವಿನ ಹಾಲು, ಜರ್ಸಿ ಅಲ್ಲ. ಆ ಹಸುವಿನ ಹಾಲು ಅದಕ್ಕೋಸ್ಕರ ಸಾಕಷ್ಟು ಹಾಲು ಕೊಡ್ತದೆ, ಇಟ್ಕೊಳ್ಳಿ ಅಂತಕೊಂಡಂತೇಳಿ. ಅವಳು ಪಾಪ ಒಳ್ಳೆಯಂತೆ ಒಳ್ಳೆಯವಳಿದ್ಲು, ಹಣ ಕೊಟ್ಟು ಹಸುವನ್ನು ಇಟ್ಕೊಂಡಿದ್ದಾಳೆ. ದನಕಾಯಿಯವರು ಹಸುಗಳನ್ನು ತೆಗೆದುಕೊಂಡು ಹೋಗುವಾಗ ಈ ಬ್ರಹ್ಮದೇವರು ಪರಮಾತ್ಮ ಇರುವ ಹುತ್ತವನ್ನು ನೋಡಿಕೊಂಡು ಬಂದಿದ್ದಾರೆ. ಮರದ ಕೆಳಗಿನ ಹೊದರು, ಮೇಲೆ ಭೂಮಿ, ಅಲ್ಲಿ ಹಸು ನಿಂತು ಆ ಕಾಲದಲ್ಲಿ ತನ್ನ ಕೆಚ್ಚಲಿನಿಂದ ಹಾಲನ್ನು ಸುರಿತಾ ಇದೆ. ಪರಮಾತ್ಮ
ಮುಂದೆ ಕೃಷ್ಣಾವತಾರದಲ್ಲಿ ಪ್ರಕಟಿಸಿದೆ ಅವನಿಗೆ, ಅಥವಾ ಹಿಂದಿನ ದ್ವಾಪರ ಯುಗದ ನೆನಪಿರಿದೆ ಅಂತ ಬಾಯಿ ಮಾಡಿಕೊಂಡು ಗಡಿಗೆ ಒಡೆದು ಬೀಳುವ ಹಾಲನ್ನು ಅಂತ ಬಾಯಿ ಮಾಡಿಕೊಂಡು ಕುಡಿಯುವ ಅಭ್ಯಾಸ ಇತ್ತು. ಪರಮಾತ್ಮ ಅಷ್ಟು ಹಾಲನ್ನು ಕುಡಿತಾ ಇದ್ದ. ಹಸು ಹೋಗಿ ವಾಪಸ್ ಹೋಗ್ತದೆ. ಇಲ್ಲಿ ಪರಮಾತ್ಮ ಇಲ್ಲ, ಮತ್ತೆ ಈ ಹುತ್ತವೇ ದಶರಥ, ಈ ಹುತ್ತದಲ್ಲಿ ಇರತಕ್ಕಂಥ ಸ್ಥಳವೇ ನನ್ನ ತಾಯಿಯಾಗಿರ್ತಕ್ಕಂತಹ ಕೌಸಲ್ಯ, ನಾನು ರಾಮ, ಇಲ್ಲಿರ್ತಕ್ಕಂಥ ಬಳ್ಳಿಗಳು ಗಿಡಮರಗಳೇ ಲಕ್ಷ್ಮಣ ಭರತ ಶತ್ರುಘ್ನ ಸೀತೆ ಎತ್ತಾದಿಗಳು ಇವರಂತಿಕೊಂಡು ಅಂತೇಳಿ ಕಲ್ಪನೆ ಮಾಡಿಕೊಂಡು ರಾಮಾವತಾರದ ಲೀಲೆಗಳನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ. ಆ ನಂತರ ಒಮ್ಮೆ ನೆನಪಾಗ್ತದೆ, ಇಲ್ಲ ಈ ಹುತ್ತ ಅಂತ ತಿಳ್ಕೊಂಡಂತಂದರೆ ವಸುದೇವ ದೇವಕಿ, ಆ ನಂತರ ಇಲ್ಲಿರ್ತಕ್ಕಂಥವುಗಳೇ ಬಲರಾಮ ಸುಭದ್ರ ಇತ್ಯಾದಿ ನಮ್ಮ ಸಂಬಂಧಿಕರು. ಈ ರೀತಿಯಾಗಿ ನೆನೆಸಿಕೊಂಡು ಪರಮಾತ್ಮ ಸಮಯವನ್ನು ಕಳೀತಾ ಇದ್ದಾನೆ. ಉತ್ತರ ಭವಿಷ್ಯೋತ್ತರ ಪುರಾಣ ಈ ಡಿಟೇಲ್ ಯಾಕೆ ಹೇಳಬೇಕಾಗಿತ್ತು? ಭವಿಷ್ಯೋತ್ತರ ಪುರಾಣ ಹೇಳ್ತದೆ, ಮನುಷ್ಯ ಯಾವಾಗ ಏಕಾಂಗಿ ಆಗ್ತಾನೆ, ಮನುಷ್ಯ ಒಬ್ಬನೇ ಒಬ್ಬನೇ ಇರತಕ್ಕಂಥ ಪ್ರಸಂಗ ಬರ್ತೀಯ ಹೋಗಿ ಪರಿಸ್ಥಿತಿಯಲ್ಲಿರ್ತಾರೆ, ವಿದೇಶದಲ್ಲಿರ್ತಾರೆ. ವಿದೇಶದಲ್ಲಿದ್ದರೂ ಕೂಡ ಹೇಗೂ ಮನೆಯಿಂದ ದೂರ ಇದ್ದೇವೆ, ನಮಗೇನು ಸಂಬಂಧ ಅಂತ ಅನ್ನಬಾರದು. ತಂದೆ ತಾಯಿಗಳಿಗೆ ಜೊತೆಯಲ್ಲಿ ಒಂದು ದಿವಸ ಆದರೂ ಮಾತನಾಡಲೇ, ಪ್ರತಿ ದಿವಸ ಒಂದ್ಸಲ ಆದರೂ ಮಾತನಾಡಲೇಬೇಕು. ಅವರನ್ನು ನೆನೆಸಿಕೊಳ್ಳಲೇಬೇಕು. ತಂದೆ ತಾಯಿಗಳು ಬಂಧುಗಳನ್ನು ನೆನೆಸಿಕೊಳ್ಳದೇ ಇರತಕ್ಕಂಥ ವ್ಯಕ್ತಿ ಇವನು ಕೃತಜ್ಞ ಅಂತ ಅನಿಸ್ಕೊಳ್ತಾನೆ, ಅವರಿಂದ ಉಪಕಾರ ಪಡೆದಿರ್ತಾನೆ. ಇನ್ನು ಆನಂತರ ನಿಜವಾದ ತಂದೆ ತಾಯಿ, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ ಅಂತಕ್ಕಂಥ ಪರಮಾತ್ಮ ಅವನೇ ಎಲ್ಲೂ ಸರ್ವಸ್ವೂ ಅವನೇ. ಆದರೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಎಂದಿಗೂ ಮರೀಲಿಕ್ಕೆ ಇಲ್ಲ. ಇಲ್ಲಿ ಹಣ ಕಳಿಸ್ತೇವೆ ಅಪ್ಪನಿಗೆ ಅಮ್ಮನಿಗೆ, ನಿಮ್ಮ ಹಣ ಬೇಕಾಗಿಲ್ಲ, ಅವರಿಗೆ ಬೇಕು ನಿಮ್ಮ ಪ್ರೀತಿ. ಹೀಗಾಗಿ ಎಲ್ಲಿಯೇ ಹೋದರೂ, ಯಾವುದೇ ಸಂದರ್ಭ ನೌಕರಿ ಪೇಕರಿ ಹೋದರೂ ಸಂಬಂಧ ಕಡಿದುಕೊಳ್ಳಬೇಡಿ. ಸಂಬಂಧ ಇದು ಬಹಳ ಮಹತ್ವಪೂರ್ಣವಾದದ್ದು. ಈ ಜೀವನದಲ್ಲಿ ಇದೊಂದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಮೋಕ್ಷಕ್ಕೆ ಹೋಗುವಾಗ ವಿರಕ್ತರಾದಾಗ ಪ್ರಶ್ನೆ ಬೇರೆ, ಸಂಸಾರದಲ್ಲಿರುವಾಗ ಈ ಸಂಬಂಧ ಅತಿಯಾಗಿರಬಾರ್ದು, ಇರಬೇಕು. ಆ ರೀತಿ ನೆನೆಸ್ಕೊಳ್ತಾ ಇದ್ದಾನೆ. ಈ ಕಡೆಗೆ ನಾಲ್ಕು ಕೆಚ್ಚಲಿನಿಂದ ಪರಮಾತ್ಮನಿಗೆ ಹಾಲನ್ನು ಕೊಟ್ಟಿರತಕ್ಕಂಥ ಹಸು ಮನೆಗೆ ಹೋದ್ಮೇಲೆ ಒಂದು ಹನಿ ಹಾಲನ್ನು ಕೊಡ್ತಿರಲಿಲ್ಲ. ಜಗತ್ತನ್ನು ಸೃಷ್ಟಿ ಮಾಡುವ ಬ್ರಹ್ಮದೇವರಿಗೆ ಅಲ್ಲೊಂದು 2 ಲೀಟರ್ 4 ಲೀಟರ್ ಹಾಲು ಕೊಟ್ಟರೆ ಗಂಟು ಹೋಗ್ತಿತ್ತು. ಹಾಗಲ್ಲ, 4 ಕೆಚ್ಚಲುಗಳು ಅಂದರೆ ಬ್ರಹ್ಮದೇವರ 4 ಮುಖಗಳು, ಅದರಿಂದ ಬರುವ ಹಾಲು ಅಂತಕೊಂಡಂತಂದರೆ 4 ವೇದಗಳು. 4 ವೇದಗಳು ಪರಮಾತ್ಮನನ್ನೇ ವರ್ಣಿಸ್ತೇವೆ, ಬೇರೆ ಯಾರನ್ನೂ ವರ್ಣಿಸುವುದಿಲ್ಲ ಅನ್ನುವುದನ್ನು ಬ್ರಹ್ಮದೇವರಿಗೆ ತೋರಿಸಬೇಕಾಗಿತ್ತು. ಅದಕ್ಕೆ ಮನೆಯಲ್ಲಿ ಹಾಲು ಕೊಡ್ತಿರಲಿಲ್ಲ, ಉಳಿದವರು ವರ್ಣನೆ ಮಾಡೋದಿಲ್ಲ ನನ್ನ ಕೆಚ್ಚಲುಗಳು. ಉಳಿದವರಿಗೋಸ್ಕರ ಇದು ಮೀಸಲಾಗಿಲ್ಲ, ಪರಮಾತ್ಮನಿಗೋಸ್ಕರ ಮೀಸಲಾಗಿದೆ. ಹೀಗೆ 4 ವೇದಗಳನ್ನು ಮುಖದಿಂದ ಹೇಳ್ತಾ ಸಕಲ ವೇದಗಳು ಕೂಡ ಪರಮಾತ್ಮನನ್ನೇ, ವೇದೇಶ್ಚ ಸರ್ವೈಹಿ ಅಹಮೇವ ವೇದ್ಯ ಅಂತೇಳಿ ಪರಮಾತ್ಮ ಹೇಳಿದ, ತಾನೇ ಕೃಷ್ಣ ಹೇಳಿದಂತೆ ಸಕಲ ವೇದ ಪ್ರತಿಪಾದ್ಯ ಪರಮಾತ್ಮನೇ ಅನ್ನುವುದನ್ನು 4 ವೇದಗಳಿಂದ ಪ್ರತಿಪಾದ್ಯ, 4 ಕೆಚ್ಚಲು 4 ವೇದಗಳು, ಅದು ಪರಮಾತ್ಮ ಬೋಧಕವೇ ಅಂತಕೊಂಡಂತನ್ನು ತೋರಿಸೋದಕ್ಕೋಸ್ಕರ ಹಾಗೆ ಮಾಡಿದ್ದಾರೆ.
8 ದಿವಸ ಆಯ್ತಾ ಹಸು ಹಾಲನ್ನು ಕೊಡ್ತಾ ಇಲ್ಲ, ಆದರೆ ಕೆಚ್ಚಲು ತುಂಬಿರ್ತದೆ. ಆಗ ಚೋಳರಾಜನ ಹೆಂಡತಿಗೆ ಸಿಟ್ಟು ಬರ್ತದೆ. ಆ ದನಕಾಯಿಯವನಿಗೆ ಅವಳು ಹೊಡೆಸ್ತಾಳೆ, ಸುಳ್ಳು ಹೇಳ್ತಾ ಇದ್ದೆ, ಎಲ್ಲೋ ಒಳ್ಳೆ ಒಳ್ಳೆ ಹಾಲು ಕೊಡ್ತಕ್ಕಂಥದ್ದು, ಈ ಹಾಲನ್ನು ನೀನು ಕುಡಿತಾ ಇದ್ದಿ, ನಿನ್ನ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಿ, ಇಲ್ಲೊಂದು ಸ್ವಲ್ಪ ಕೂಡ ಕೊಡೋದಿಲ್ಲ, ಹಾಗೆ ಹೀಗೆ ಅಂತ ತಿಳ್ಕೊಂಡು ಅಂತೇಳಿ ಹೊಡೆಸ್ತಾಳೆ. ಆಗಲೇ ಹೇಳಿದಂತೆ ತಪ್ಪು ಮಾಡಿದವರು ಯಾರೋ, ಪಾಪ ಗೋಪಾಲಕ ಏನೂ ಮಾಡಿರಲಿಲ್ಲ, ಹೊಡೆಸಿಕೊಂಡ ಪ್ರಾರಬ್ಧ ಕರ್ಮ ಬಿಡಲಿಕ್ಕಾಗೋದಿಲ್ಲ, ಅನುಭವಿಸ್ಬೇಕು. ಇದಾದ ನಂತರ ಅವನು ಆ ಹಸುವಿನ ಮೇಲೆ ಸಿಟ್ಟು ಬಂತು, ಈ ಹಸು ಯಾಕೆ ಹಾಲು ಕೊಡ್ತಾ ಇಲ್ಲ, ನಾನಂತೂ ತೆಗೆದುಕೊಳ್ತಾ ಇಲ್ಲ, ಇದಕ್ಕೆ ಸರಿಯಾಗಿ ಮೇಯಿಸ್ತಾ ಇದ್ದೇನೆ ಅಂತ ಈಗ ಈ ಹಸುವಿನ ಕಡೆಗೆ ಲಕ್ಷ ಇಟ್ಟ. ಈ ಶೇಷಾಚಲದ ಪರಿಸರದಲ್ಲಿ ಹಸುಗಳು ಮೇಯಲಿಕ್ಕೆ ಬಂದಾಗ ಲಕ್ಷ ಕೊಟ್ಟಿದ್ದ, ಜೊತೆಯಲ್ಲಿ ಕೊಡಲಿ ಬೇರೆ ಇತ್ತು, ನೋಡಿದ ಈ ಹಸು ಬೇರೆ ದಾರಿ ಹೋಗ್ತಾ ಇದೆ, ಒಂದೇ ಓಡ್ತಾ ಓಡ್ತಾ, ಇವನು ಬೆನ್ನಟ್ಟಿದ, ನೋಡಿದ ಒಂದು ಕಡೆ ನಿಂತು ನಾಲ್ಕು ಕೆಚ್ಚು ಹಾಲನ್ನು ಸುರಿತಾ ಇದೆ. ಓ, ಇಲ್ಲಿ ಹಾಲನ್ನು ಸುರಿದು ಅಲ್ಲಿ ಕೊಡೋದಿಲ್ಲ, ನನಗೆ ಹೊಡಿಸಿದೆ ಹಸು ಅಂತೇಳಿ ಕೊಡಲಿನ ತೆಗೆದುಕೊಂಡ, ಬಿಸಾಕಿತ ಅದರ ತಲೆಗೆ, ಸರಿಯಾಗಿ ತಲೆಗೆ ಬಡಿಬೇಕು, ತಲೆಗೆ ಸೀಳಬೇಕು ಅಂತ ತಿಳ್ಕೊಂಡಂತ. ಆದರೆ ಅದು ಹಸುವಿಗೆ ಬಡಿಲಿಲ್ಲ. ಯಾಕೆ? ತನ್ನ ಭಕ್ತರ ರಕ್ಷಣೆಗೋಸ್ಕರ ಯಾವಾಗಲೂ ಪಣತೊಟ್ಟಿರತಕ್ಕಂಥ ಪರಮಾತ್ಮ ಅವನು ಮಧ್ಯದಲ್ಲಿ ಬಂದಿದ್ದಾನೆ, ಹಸು ಮತ್ತು ಕೊಡಲಿಯ ಮಧ್ಯದಲ್ಲಿ ಬಂದಿದ್ದಾನೆ. ಆ ಪೆಟ್ಟನ್ನು ತಾನು ತನ್ನ ಹಣೆಗೆ ಸ್ವೀಕಾರ ಮಾಡಿದ್ದಾನೆ. ಯಾಕೆ? ಅವನ ಪ್ರತಿಜ್ಞೆ ಇದೆ ಅಲ್ಲ ಭಗವಂತನದು, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ. ಯಾರು ನನ್ನ ಅನನ್ಯ ಭಕ್ತರು ಯೋಗಕ್ಷೇಮ ವಹಿಸ್ತೇನೆ, ತನಗೆ ಹಾಲು ಕೊಡುವ ಹಸುವಿನನ್ನು ಹಾಗೆ ಬಿಡ್ತಾನೆ ಪರಮಾತ್ಮ? ಬರ್ತದೆ ತಲೆಗೆ ಕೊಡಲಿ, ಬಡಿತದೆ ತಲೆ, ಸೀಳ್ತದೆ, ಏಳು ತಾಳೆ ವೃಷ್ಟಗಳಷ್ಟು ರಕ್ತ ಪುಟಿಲಿಕ್ಕೆ ಪ್ರಾರಂಭ ಆಗ್ತದೆ, ಕಾರಂಜಿ ಪುಟಿತಂತೆ, ಅಲ್ಲಿಂದ ಕೆಳಗೆ ಬಿದ್ದು ರಕ್ತ ಹರಿತಾ, ಆ ರಕ್ತದ ನದಿಯಂತೆ ಹರಿಯುವ ರಕ್ತವನ್ನು ನೋಡಿ ಗಾಬರಿಯಾಗಿ ಗೋಪಾಲಕ ಮೂರ್ಛಿತನಾಗಿ ಬಿದ್ದವನು ಹಾರ್ಟ್ ಫೇಲ್ ಆಗಿ ಹೇಳಲೇ ಇಲ್ಲ. ಯಾಕಪ್ಪ ಈ ಸಿಕ್ವೆನ್, ಈ ನಾಟಕದಲ್ಲಿ ಪರಮಾತ್ಮ ಅವನನ್ನು ಉಳಿಸಿದ್ರೆ ಏನು ಗಂಟೆ ಹೋಗ್ತಿತ್ತು? ನಾಟಕ ಮಾಡು ಪರಮಾತ್ಮ, ಅವನನ್ನು ಯಾಕೆ ಅವನು ಯಾಕೆ ಸತ್ತು ಹೋದ? ಆಗ ಶಾಸ್ತ್ರ ಹೇಳ್ತದೆ ಪರಮಾತ್ಮನಿಗೆ ಗಾಯ ಇದೆ ಅಂತ ತಿಳ್ಕೊಂಡಂತೇಳಿ ತಿಳಿದುಕೊಳ್ಳುವವನೇ ಅನ್ನ ತಮಸೆ ಹೋಗ್ತಾನೆ. ಪರಮಾತ್ಮನ ಶರೀರ ಅಚ್ಛೇದ್ಯ ಅಭೇದ್ಯ ಅಕ್ಲೇದ್ಯ ಅಶೋಷ ಎಲ್ಲ ರೀತಿಯಿಂದಲೂ ಕೂಡ ಅಪ್ರಾಕೃತ. ಕೊಡಲೇಟನಿಂದ ಆ ತಲೆಗೆ ಗಾಯವೂ ಆಗೋದಿಲ್ಲ, ರಕ್ತವೂ ಬರೋದಿಲ್ಲ. ಆದರೆ ಆ ರಕ್ತ ನೋಡಿ ಬೋ ದೇವರ ಬಗ್ಗೆ ಅಜ್ಞಾನ ನಮ್ಮನ್ನು ಮರಣ ಅಂತ ಕೊಂಡಂತಂದರೆ ಪತನಕ್ಕೆ ಅದೇ ಕರ್ಕೊಂಡು ಹೋಗ್ತಾರೆ. ಏಳು ತಾಳೆವರೆಗೆ ಇದನ್ನು ನಾಟಕ ನೆನಪಿಟ್ಕೊಳ್ಳಿ, ಯಾಕೆ ರಕ್ತ ಬಳಬಳ ಸುರಿತದೆ ಹೊರತು ಮೇಲೆ ಹಾರೋದಿಲ್ಲ. ಈ ಪರಮಾತ್ಮ ನಾಟಕ ಮಾಡಬೇಕಾದ್ರೇನು ಬೇಕು? ಏಳು ತಾಳೆ ಅಷ್ಟು ರಕ್ತ ಪುಟಿತಾ ಇದೆ ಮೇಲೆ. ಹಸು ಓಡ್ತಾ 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 ಚೋಳರಾಜನ ಆಸ್ಥಾನಕ್ಕೆ ಬಂದಿದೆ. ಬಂದು ಜೋರಾಗಿ ಅಂಬಾ 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 ಅಂತ ಕೊಡಂತಂತ ಇದೆ. ರಾಜನಿಗೆ ಅನಿಸ್ತು ಈ ಹಸುವಿಗೇನು ಅನ್ಯಾಯ ಆಗಿರಬೇಕು, ಯಾರೋ ಹೊಡೆದಿರಬೇಕು, ಯಾರೋ ಇದ್ರ ಕಸುವನ್ನು ಕರುವನ್ನು ಕಸಿದುಕೊಂಡು ಹೋಗಿರಬೇಕು ಅಂತ ಹತ್ತಿರ ಬಂದು ಮೈ ಮೇಲೆ ಕೈಯಾಡಿಸಿ, ಏನು ಗೋಮಾತ ಏನಾಗಿದೆ ನಿನಗೆ ಅಂಥೇಳಿ ಮಾತನಾಡ್ತಾ ಇದ್ದರೆ ಆ ರಾಜನ ಉತ್ತರಿಯವನ್ನು ಹಿಡಿದು ಜಗ್ತಾ ಇದೆ ಬಾಬಾ ಅಂತ ತಿಳ್ಕೊಂಡಂತೇಳಿ. ರಾಜ ತಿಳಿದುಕೊಂಡ ಇದಕ್ಕೇನೋ ಆಗಿದೆ ಅಂತ ತಿಳ್ಕೊಂಡಂತೇಳಿ ಅದರ ಹಿಂದೆ ಹೋಗ್ತಾನೆ. ವೆಂಕಟಾಚಲದವರೆಗೂ ಕರೆದುಕೊಂಡು ಬರ್ತಾನೆ. ನೋಡ್ತಾನೆ ರಕ್ತ ಹರಿತಾ ಇದೆ, ಅಲ್ಲಿ ಎಲ್ಲ ಕಡೆ ಮಣ್ಣೆಲ್ಲ ರಕ್ತದಿಂದ ಕೆಸರು ಕೆಸರಾಗಿಬಿಟ್ಟಿದೆ.
ಆದರೆ ಯಾವುದು ಹೆಣ ಕಾಣಿಸ್ಲಿಲ್ಲ. ಏನು ಯುದ್ಧ ಗಿದ್ದ ಆಗಿದ್ದರೆ ಹೀಗೆ ಆಗ್ತೇ ಆಗಿರ್ತದೆ. ಏನಿದು ಹೀಗೇಕೆ ಇಲ್ಲಿ ರಕ್ತಪಾತ ಏನಾಯಿತು ಅಂತ ರಾಜ ಕೇಳುವಾಗ ಕೇಳುವಷ್ಟರಲ್ಲಿ ಆಗ ಶ್ರೀನಿವಾಸ ಮೇಲೆದ್ದು ಬರ್ತಾನೆ. ತಲೆಗೆ ಕೈ ಹಚ್ಚಿಕೊಂಡಿರ್ತಾನೆ, ಗಾಯ ರಕ್ತ ಸುರಿಬಾರದಂತೇಳಿ, ಆದರೂ ಮೈ ಮೇಲೆ ರಕ್ತ ಬಿದ್ದಿದೆ. ತಲೆ ಚೋಳ್ತಾ ಅಂತಾನೆ, ಏನು ಚೋಳರಾಜ ಏನು ತಪ್ಪು ಮಾಡಿದ್ದೆ ನಾನು ನಿನಗೆ, ನಿನಗೆ ನಾನು ಮಾಡಿದ ತಪ್ಪೇನು, ಯಾಕೆ ನನ್ನನ್ನು ಹೊಡೆಸಿದಿ, ನನಗೆ ಹೊಡೆಸಿದ್ದರಿಂದಾಗಿ ನೀನು ಪಿಶಾಚಿ ಆಗುವಂತ ತಿಳ್ಕೊಂಡಂತ ರಾಕ್ಷಸನಾಗುವಂತ ತಿಳ್ಕೊಂಡಂತೇಳಿ ಪರಮಾತ್ಮ ಶಾಪ ಕೊಟ್ಟಿದ್ದ. ಚೋಳರಾಜ ಅಂದ ನಡೆದದ ಘಟನೆ ಏನು ಹೇಳಪ್ಪ, ಶಾಪ ಕೊಟ್ಟು ಸರಿ ಆಗೋನು ಹೇಳ್ದ, ಏನು ಮಾಡಲಿ, ಪ್ರಾರಬ್ಧ ಕರ್ಮ ಯಾರಿಗೂ ತಪ್ಪಿದ್ದಲ್ಲ ಪಾರಾಜ, ಆರಾಮಾಗಿ ಹೆಂಡತಿಯ ಜೊತೆಗೆ ಆ ಶೇಷನ ಮೇಲೆ ಮಲಕೊಂಡಿದ್ದೆ, ನನ್ನ ಹೆಂಡತಿ ಕಾಲನ್ನು ಒತ್ತಾ ಇದ್ಲು, ಆ ಬಂದ ನೋಡಿ ಬಡ ಬ್ರಾಹ್ಮಣ ಬಂದು ನನ್ನ ಹೆಂಡತಿ ಸ್ಥಳಕ್ಕೆ ಒದ್ದು ಬಿಟ್ಟ, ಆ ಕಾಲ ಸೆಟ್ಟಿಗೆ ಬಂದು ನನ್ನ ಹೆಂಡತಿ ಕೊಲ್ಲಾಪುರಕ್ಕೆ ಹೊರಟೋಗ್ಬಿಟ್ಲು, ಇಲ್ಲಿ ಬಂದಿದ್ದೇನೆ, ಇಲ್ಲಿ ಆರಾಮಿರಬೇಕು ಅಂತಕೊಂಡಂತಂದರೆ ಏನು ಹಸು ಬಂದು ದಿನಾಲು ಹಾಲನ್ನು ಕೊಡ್ತಿತ್ತು ಅಂತ ಹೇಳಿ ಆರಾಮಾಗಿರಬೇಕಾಯಿತು ಅಂತಕೊಂಡಂತಂದ್ರೆ ನೀನು ನಿನ್ನ ಆ ಹಸು ಕಾಯವನ್ನು ಕಳಿಸಿ ನನ್ನ ತಲೆ ಒಡೆಸಿದ್ದಿ, ಅದಕ್ಕೋಸ್ಕರ ನಿನಗೆ ಶಾಪ ಕೊಟ್ಟಿದ್ದೇನೆ. ಚೋಳರಾಜ ಅಂತಾನೆ, ಏನು ಪರಮಾತ್ಮ ಇದು, ಎಲ್ಲಿಯ ನ್ಯಾಯ, ಪರಮಾತ್ಮ ನಿರ್ದೋಷ ಅಂತಿಕೊಂಡಂತ ಅನಿಸ್ಕೊಳ್ತೀಯ, ಇಂಪಾರ್ಷಿಯಲ್, ಸ್ವಲ್ಪ ಕೂಡ ಪಕ್ಷಪಾತ ಇಲ್ಲ ಅಂತ ಅನಿಸ್ಕೊಳ್ತಿ ಪರಮಾತ್ಮ, ನೀನು ನಾನು ಮಾಡಿದ ತಪ್ಪೇನು, ನಾನು ಗೋಪಾಲಕನನ್ನು ಕಳಿಸ್ಲಿಲ್ಲ, ಬೇಕಾದ್ರೆ ನೀನು ಬಂದು ನನ್ನ ಹತ್ರ ಹೇಳಬೇಕಾಗಿತ್ತಲ್ಲ, ಗೋಪಾಲನ ಕಳಿಸಿದ್ರೆ ನಾನು ನ್ಯಾಯ ನಿರ್ಣಯ ಆಗ್ತಿತ್ತು, ಅವನು ಯಾವ ಕಾರಣದಿಂದ ಹೊಡೆದ್ರೆ ನನಗ್ಯಾಕೆ ಶಾಪ. ಓ ಅಂದಂಗೆ ಆಕಾಶ ರಾಜ ಚೋಳರಾಜ, ಎಸ್ಕ್ಯೂಸ್ ಮಿ ತಪ್ಪಾಯ್ತು, ಎರಡು ಕಪ್ಪಾಳಿಗೆ ಹೊಡೆಯೋದು ಎಸ್ಕ್ಯೂಸ್ ಮಿ ಅಂತನ್ನೋದು, ತಪ್ಪಾಯಿತು ಅಂತನ್ನೋದು. ಅಂದಾಗೆ ನಿಂದೇನು ತಪ್ಪಿಲ್ಲಲ್ಲ, ಏನು ಮಾಡೋದು, ಗಾಯದ ಉತಾವಳಿಯಲ್ಲಿ ನಿನಗೆ ಶಾಪ್ ಕೊಟ್ಬಿಟ್ಟನಪ್ಪ, ಆದರೆ ಏನು ಮಾಡಬೇಕು, ವೇದಗಳು ಶಾಸ್ತ್ರಗಳು ಹೇಳ್ತವೆ ದೇವರ ಮಾತು ಸುಳ್ಳಾಗೋದಿಲ್ಲ, ಆದ್ದರಿಂದ ನೀನು ರಾಕ್ಷಸನಾಗಲೇಬೇಕು, ಆದರೆ ಒಂದು ಕನ್ಸೆಷನ್ ಕೊಡ್ತೇನೆ. ಏನು ಕನ್ಸೆಷನ್, ಈ ಯುಗ ಮುಗಿದ ಕ್ಷಣಕ್ಕೆ ನಿನ್ನ ಶಾಪ ಮುಕ್ತಿ ಆಗ್ತದೆ. ಎರಡನೇದು ಕನ್ಸೆಷನ್, ಮುಂದೆ ನಾನು ಈ ನಿನ್ನ ಪ್ರದೇಶದಲ್ಲೇ ಬರ್ತಕ್ಕಂಥ ಆಕಾಶರಾಜನ ಮಗಳಾದ ಪದ್ಮಾವತಿಯನ್ನು ಮದುವೆ ಆಗ್ತೇನೆ, ಮದುವೆ ವೇಳೆಗೆ ಆಕಾಶರಾಜ ಬೇಕಾದಷ್ಟು ವರದಕ್ಷಿಣೆ ಕೊಡ್ತಾನೆ, ವರೋಪಚಾರ ಕೊಡ್ತಾನೆ, ಅದರಲ್ಲಿ ಒಂದು ಒಳ್ಳೆ ಕಿರೀಟ, 100 ತೊಲಕ್ಕಿಂತಲೂ ಹೆಚ್ಚು ಭಾರವಾಗಿರ್ತಕ್ಕಂಥ ಕಿರೀಟ, ಆ ಕಿರೀಟ ನಾನು ಶುಕ್ರವಾರದ ದಿವಸ ತಲೆ ಮೇಲೆ ಧಾರಣೆ ಮಾಡ್ತೇನೆ, 6 ಗಳಿಗೆ ಸುಮಾರು 2.5 ತಾಸು ಆ ಕಿರೀಟ ಹಾಕ್ಕೊಂಡಿರ್ತೇನೆ, ಆಗ ನಿನಗೆ ಈ ರಾಕ್ಷಸತ್ವ ಹೋಗ್ತದೆ, ಸಮಾಧಾನ ಶಾಂತಿ ಸಂತೃಪ್ತಿ ಸಿಗ್ತದೆ, ಪ್ರತಿ ಶುಕ್ರವಾರ ಇಷ್ಟು ತೃಪ್ತಿ ನಿನಗೆ ಸಿಗ್ತದೆ. ಆಯ್ತು, ದೈವೇಚ್ಛೆ ಹೀಗಾಗಬೇಕಾಗಿತ್ತು, ಹೋಗ್ಬಾ ಅಂತಕೊಂಡು ಅಂತ ಹೇಳಿ ಕಳಿಸ್ಕೊಟ್ಟಿದ್ದ. ಪರಮಾತ್ಮನ ಈ ಎಪಿಸೋಡಿನ ಅರ್ಥ ಏನು, ಈ ಎಪಿಸೋಡಿನ ಅರ್ಥ ಇಷ್ಟೇ, ಪ್ರಾರಬ್ಧ ಕರ್ಮ ಯಾರಿಗೂ ತಪ್ಪಿದ್ದಲ್ಲ, ಚೋಳರಾಜನ ಪ್ರಾರಬ್ಧ ಇತ್ತು, ರಾಕ್ಷಸನಾಗುವ ಪ್ರಾರಬ್ಧ. ಇನ್ನು ಎರಡನೆಯದ್ದು, ಈಗಿನ ಕಾಲದ ತಂದೆ ತಾಯಿಗಳು ವರದಕ್ಷಿಣೆ ಎಷ್ಟು ತೆಗೆದುಕೊಳ್ಳಬೇಕು ಅಂತ ಈಗಿನಿಂದ ಲೆಕ್ಕ ಇಡ್ತಾರೆ, ನನ್ನ ಹೆಂಡತಿಯ ಹೆರಿಗೆಗೆ ಹಾಸ್ಪಿಟಲ್ ಖರ್ಚು ಎಷ್ಟಾಯಿತು,
ಆನಂತರ ಮಗುವಿನ ಆರೈಕೆಗೆ ಎಷ್ಟು ಖರ್ಚಾಯಿತು, ಆನಂತರ ಆ ಮಗುವಿಗೆ ನಾವು ಇನ್ನೊಬ್ಬರ ದಾಸಿಯ ಕೈಯಲ್ಲಿ ಕೊಟ್ಟಾಗ ಅಥವಾ ಕ್ರೀಚ್ ಅಂತಂತಾರಲ್ಲ ಬಾಲಸಂಗೋಪನಾ ಕೇಂದ್ರ, ಅದರ ಫೀಸ್ ಎಷ್ಟು ತುಂಬಿದ್ದೇನೆ, ಆನಂತರ ಇವನ ಸ್ಕೂಲಿನ ಡೊನೇಷನ್ ಎಷ್ಟು, ಕಾಲೇಜಿನ ಡೊನೇಷನ್ ಎಷ್ಟು, MBBS ಮಾಡಿಸ್ಬೇಕಾದ್ರೆ ಎಷ್ಟು ಖರ್ಚು ಮಾಡಿದೆ, ಎಲ್ಲ ಲೆಕ್ಕ ಹಾಕಿ ನಮ್ಮ ಮಗನಿಗೆ ಇಷ್ಟು ಖರ್ಚು ಮಾಡಿದ್ದೇವೆ, ಇಷ್ಟು ವರದಕ್ಷಿಣೆ ಕೊಡಿ ಅಂತಕ್ಕಂಥ ಒಂದು ವರದಕ್ಷಿಣೆ ಆಶೆಯಿಂದ ಅಷ್ಟು ಕೊಡಿ ಇಷ್ಟು ಕೊಡಿ ಇಷ್ಟು ಕೊಡಿ ಅಂತ ತಿಳ್ಕೊಂಡು ಅಂತೇಳಿ ಜನರು ಇಂಥ ಆಶೀಭೂರಕರಾಗ್ತಾರೆ ಅನ್ನೋದನ್ನು ಭಗವಂತನಿಗೆ. ಇನ್ನೂ ಆಕಾಶರಾಜ ಹುಟ್ಟಿಲ್ಲ, ಮಾವ ಹುಟ್ಟಿಲ್ಲ, ಇನ್ನೂ ಹೆಂಡತಿನೂ ಹುಟ್ಟಿಲ್ಲ, ಈಗಲೇ ಪ್ಲ್ಯಾನ್ ಹಾಕಿದ್ದಾನೆ ಅವನ ಕಡೆಯಿಂದ ಇಷ್ಟು ವರದಕ್ಷಿಣೆ ತೆಗೆದುಕೊಳ್ಬೇಕು, ಒಂದು ಇಂಥ ಒಳ್ಳೆಯ ಭಾರವಾದ ಕಿರೀಟವನ್ನು ರತ್ನಕ್ಕೆ ತೆಗೆದುಕೊಳ್ಬೇಕು, ತಲೆ ಮೇಲೆ ಇಟ್ಟುಕೊಳ್ಬೇಕು ಅಂತ ತಿಳ್ಕೊಂಡಂತೇಳಿ ಮನುಷ್ಯರು ಎಷ್ಟು ಇನ್ನೊಬ್ಬರಿಂದ ದೋಚಬೇಕು ಅಂತನ್ನುವ ದಾರಿಯಲ್ಲಿರ್ತಾರೆ ಅನ್ನೋದನ್ನು ಪರಮಾತ್ಮ ಭವಿಷ್ಯೋತ್ತರ ಪುರಾಣದ ಸಂದರ್ಭದಿಂದ ತೋರಿಸಿಕೊಟ್ಟಿದ್ದಾನೆ. ಏನ್ರಿ ಆಚಾರ್ಯ, ಹಾಗಾದರೆ ನಿಮ್ಮ ಶಾಸ್ತ್ರ ವರದಕ್ಷಿಣೆಗೆ ಅನುಮತಿ ಕೊಡ್ತದೆ? ಕೊಡ್ತದೆ, ಕೊಡುವುದಿಲ್ಲ? ಏನ್ರಿ ಆಚಾರ್ಯ ಉಲ್ಟ ಸುಟ್ಟ ಮಾತಾಡ್ತೀರಿ, ಕೊಡ್ತದೆ ಅಂತಂತೀರಿ, ಕೊಡೋದಿಲ್ಲ ಅಂತಂತೀರಿ, ಪರಸ್ಪರ ವಿರುದ್ಧವಾದ ಹೇಗೆ ಮಾತಾಡ್ತೀರಿ? ಹೌದು, ಕನ್ಯಾದಾನ ಅಂದ ಮೇಲೆ ಅದಕ್ಕೆ ದಕ್ಷಿಣೆ ಕೊಡಲೇಬೇಕು. ಆದರೆ ಒಂದು ಮಾತು ನೆನಪು ಇಟ್ಕೊಳ್ಳಿ, ದಕ್ಷಿಣೆ ಇದು ದಾನ ಪರಮಾತ್ಮನಿಗೆ, ಅದರ ಜೊತೆಗೆ ಲಕ್ಷ್ಮಿಯನ್ನು ಜೊತೆಯಲ್ಲಿ ಸೇರಿಸುವುದಕ್ಕೆ ಇದಕ್ಕೆ ದಕ್ಷಿಣ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ದಕ್ಷಿಣ ರೂಪದಿಂದ ಪರಮಾತ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತಾಳೆ ಮಹಾಲಕ್ಷ್ಮೀ ದೇವಿ. ಆದರೆ ಈ ದಕ್ಷಿಣೆ ಕೊಡುವ ಯಜಮಾನನ ಇಚ್ಛೆಯ ಮೇಲೆ ಅವಲಂಬಿಸಿರ್ತದೆ. ದಕ್ಷಿಣೆ ತೆಗೆದುಕೊಳ್ಳೋನು ಬಾರ್ಗೆನಿಂಗ್ ಮಾಡಿದ್ರಕ್ಕಿಲ್ಲ, ಬರೋದಿಲ್ಲ, ಬರಬಾರ್ದು. ಆದರೆ ಈಗಿನ ದಿವಸದಲ್ಲಿ ಗೊತ್ತಿಲ್ಲದೆ ಇದ್ದವ್ರಿಗೆ ಹೇಳಬೇಕಾಗ್ತಾ ಮಾತು ಬೇರೆ. ಆದ್ದರಿಂದಾಗಿ ವರದಕ್ಷಿಣೆ ಬಾರ್ಗೆನಿಂಗ್ ಅಲ್ಲ, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತಲ್ಲ, 1 ರೂಪಾಯಿ ಕೊಟ್ಟರು ತೆಗೆದುಕೊಳ್ಬೇಕು, 10 ರೂಪಾಯಿ ಕೊಟ್ಟು ತೆಗೆದುಕೊಳ್ಬೇಕು. ಈಗಂತೂ ಸಮಸ್ಯೆ ಇಲ್ಲ, ಒಬ್ಬಳೆ ಮಗಳಿರ್ತಾಳೆ, ಕಾರು ಕೊಡ್ತಾರೆ, ಮನೆಯೂ ಕೊಡ್ತಾರೆ, ಏನೇನು ಕೊಡ್ತಾರೆ. ಏನೇ ಇರಲಿ, ದಕ್ಷಿಣೆ ಅನಿವಾರ್ಯ. ಆದರೆ ಬಾರ್ಗೇನಿಂಗ್ ಮಾಡ್ತಕ್ಕಂಥವನು ವರನಾಗಿ ಉಳಿಯೋದಿಲ್ಲ, ಭಿಕ್ಷುಕನಾಗ್ತಾನೆ. ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳ್ತಕ್ಕಂಥವನು ಅಂಥ ಭಿಕ್ಷುಕನಿಗೆ ಮಗಳನ್ನೇ ಕೊಡಬೇಕು ಅನ್ನುವ ಒಂದು ಸಿದ್ಧಾಂತವನ್ನು ಪುರಾಣದ ಕಥೆಯಿಂದ ತಿಳಿಸ್ಕೊಡ್ತಾ ಇದ್ದಾನೆ. ಇದೇ ನಮ್ಮ ಪುರಾಣಗಳ ಶೈಲಿ, ಕಥೆಯ ಮುಖಾಂತರ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಕ್ರಮ. ಆಗ ಪುನಃ ಜನಕರಾಜ ಕೇಳ್ತಾನೆ, ಪರಮಾತ್ಮನಿಗೆ ಗಾಯ ಆದಮೇಲೆ ಮುಂದೇನಾಯಿತು? ಆಯ್ತಪ್ಪ, ಮುಂದೆ ಡಾಕ್ಟರ್ ಹತ್ರ ಹೋಗಬೇಕು, ಅವ್ರ ಅಪಾಯಿಂಟ್ಮೆಂಟ್ ಸಿಗಬೇಕು, ಅವ್ರ ಪ್ರಿಸ್ಕ್ರಿಪ್ಷನ್ ಬರೆದುಕೊಡಬೇಕು, ಟೈಮ್ ಹಿಡಿತಲ್ಲ. ಆದ್ದರಿಂದ ಆ ಭಾಗವನ್ನು, ಕಥೆಯನ್ನು ನಾಳೆಯಿಂದ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ. ಅಕ್ಷಯಂ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಹಂ ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತ್ಯನಾಶನ ರೋಗಾನ್ವಯನಾಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ್ಯನಾಶನ ರೋಗಾನ್ವಯನಾಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜಾತ್ ನಶ್ಯಂತೆ ಸಕಲಾ ರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮೇಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನ ಸರ್ವದೇವಾಮೃತಃ ಕುಕ್ಷಕಂ ಯಸ್ಯ ವಿಶ್ವಂ ಸದಾ ಜಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡನ ಖಂಡಮಂಡನ. ಶ್ರೀ ಗುರುಭ್ಯೋ ನಮಃ.